ಹತ್ತು ವರ್ಷದಿಂದ ಒಂದು ಪೆಟ್ರೋಲ್ ಬಂಕ್ ಅಲ್ಲಿ ಆ ಪೆಟ್ರೋಲ್ ಬಂಕ್ ನ ಕ್ಯಾಶಿಯರ್ ಅವತ್ತು ಕಲೆಕ್ಟ್ ಆಗಿರೋ ಸುಮಾರು ಹತ್ತು ಲಕ್ಷ ದುಡ್ಡನ್ನ ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ಬೇಕಂತ ಹೋಗ್ತಾ ಇರ್ತಾರೆ ಒಂದು ಕಲರ್ ಗುಂಪು ಇವ್ರ ಮೇಲೆ ಅಟ್ಯಾಕ್ ಮಾಡುತ್ತೆ ಅಟ್ಯಾಕ್ ಮಾಡಿ ಅವ್ರ ಕೈಲಿದ್ದ ಕ್ಯಾಶ್ ಕಿತ್ಕೊಂಡು ಹೋಗ್ತಾರೆ ಕಟ್ಟು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇವತ್ತಿನ ಸಿಚುವೇಶನ್ ಅದೇ ಕ್ಯಾಶಿಯರ್ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡೋ ದುಡ್ಡು ಎಷ್ಟು ಗೊತ್ತಾ ಹತ್ತು ವರ್ಷದಿಂದ ಹತ್ತು ಲಕ್ಷ ಇವಾಗ ಮೇ ಬಿ ಒಂದರಿಂದ ಎರಡು ಲಕ್ಷ ಹಾಗಿದ್ರೆ ಉಳಿದ ದುಡ್ಡೆಲ್ಲ ಎಲ್ಲೋ ಇತ್ತು ಬಿಕಾಸ್ ಆಫ್ ಡಿಜಿಟಲೈಸೇಷನ್ ಆ ದುಡ್ಡು ಡೈರೆಕ್ಟ್ ಕಸ್ಟಮರೇ ಆ ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತಾ ಇದ್ದಾರೆ ಅಂದರೆ ನೀವು ನಾವು ಇವತ್ತು ಏನು ಪೆಟ್ರೋಲ್ ಮತ್ತು ಡೀಸೆಲ್ ಹಾಕ್ಸ್ಕೊಂತೀವಲ್ಲ ಅದರಲ್ಲಿ ನೈಂಟಿ ಪರ್ಸೆಂಟ್ ಜನ ಅವ್ರ ದುಡ್ಡನ್ನ ಫೋನ್ಪೇ ಅಥವಾ ಗೂಗಲ್ ಪೇಯಿಂದನೇ ಪೇ ಮಾಡ್ತಾರೆ ಕ್ಯಾಶಿಂದ ಪೇ ಮಾಡೋರು ಕೇವಲ ಐದರಿಂದ ಹತ್ತು ಪರ್ಸೆಂಟ್ ಜನ ಮಾತ್ರ ಇದರಿಂದ ಏನು ಬೆನಿಫಿಟ್ ಆಯಿತು ಆ ಎಂಪ್ಲಾಯ್ಗಳಿಗೆ ಕ್ಯಾಶ್ನ ನೋಡ್ಕೊಳ್ಳೋವಂಥ ತಲೆನೋವು ಇಲ್ಲ ಆ ಮ್ಯಾನೇಜರ್ಗೆ ಸೂಟ್ಕೇಸ್ ಗಟ್ಟಲೆ ದುಡ್ಡು ತಗೊಂಡು ಬ್ಯಾಂಕಿಗೆ ಡೆಪಾಸಿಟ್ ಮಾಡೋ ತಲೆನೋವು ಇಲ್ಲ ಯಾಕೆ ಬಿಕಾಸ್ ಆಫ್ ಡಿಜಿಟಲೈಸೇಷನ್ ನಿಮಗೆ ಅನ್ನಿಸ್ತಾ ಇರುತ್ತೆ ಸ್ಟಾಕ್ ಮಾರ್ಕೆಟ್ಗೂ ಈ ರಾಬರಿಗೂ ಏನು ಸಂಬಂಧ ಬರೋ ಏನಕ್ಕೆ ಈ ಸ್ಟೋರಿ ಹೇಳ್ತಾ ಇದ್ದೀರ ಅಂತ ಆ್ಯಕ್ಚುಲಿ ಇದರ್ಥ ಆಗಬೇಕಂದ್ರೆ ನೀವು ಈ ಸ್ಟೋರಿ ಕೇಳಿ ಐದು ವರ್ಷದಿಂದ ಸಲ ಆಫೀಸಲ್ಲಿ ಕುಂದಿರ್ತೀನಿ ಆ ಟೈಮಲ್ಲಿ ಅನ್ನೋನ್ ಕ್ಲೈಂಟ್ ಬರ್ತಾರೆ ಅವತ್ತೇ ಅವ್ರು ಫಸ್ಟ್ ಟೈಮ್ ನಮ್ಮ ಆಫೀಸಿಗೆ ಬಂದಿರೋದು ಅವ್ರು ಹೇಳ್ತಾರೆ ನೋಡಿ ಸರ್ ಈ ಥರ ನನ್ನದು ಶೇರ್ ಸರ್ಟಿಫಿಕೇಟ್ ಇದ್ದಾವೆ ನಮ್ಮ ತಂದೆ ಇದನ್ನು ಮನೆಯಲ್ಲಿ ಬೀರೋನಲ್ಲಿ ಇಟ್ಟಿದ್ರು ಇವತ್ತು ಅವರಿಲ್ಲ ಅದಕ್ಕೆ ನಾನು ನೋಡಿದೆ ನೋಡಿ ನಿಮ್ಮ ಹತ್ರ ಆಫೀಸ್ ಯಾವುದಿದೆ ಚೆಕ್ ಮಾಡಿ ನಾನು ಇವತ್ತಿಲ್ಲಿ ಬಂದಿದ್ದೀನಿ ಇದಕ್ಕೆ ಏನು ಮಾಡ್ಬೋದು ಸರ್ ಇದನ್ನೇನು ಇದರ ಬರ್ತೇನಿದೆ ಸರ್ ಅಂತ ಕೇಳ್ತಾರೆ ಅವ್ರು ಅನ್ಕೊಂಡಿದ್ದಾರೆ ಇದ್ರ ವರ್ತು ಒಂದು ಐವತ್ತರಿಂದ ಅರವತ್ತು ಸಾವಿರ ಇರ್ಬೋದು ಅಂತ ಆಕ್ಚುಲಿ ಅದ್ರ ವರ್ತು ಮೂವತ್ತು ಲಕ್ಷ ಇತ್ತು ಆ ಶೇರ್ ಸರ್ಟಿಫಿಕೇಟ್ ಇಂದ ಅವ್ರ ತಂದೆಗೂ ವ್ಯಾಲ್ಯೂ ಗೊತ್ತಿಲ್ಲ ಮಗನಿಗೂ ವ್ಯಾಲ್ಯೂ ಗೊತ್ತಿಲ್ಲ ಅವ್ರ ತಂದೆನೂ ಸುಮ್ಮನೆ ಬೈ ಮಾಡಿ ಇಟ್ಬಿಟ್ಟಿದ್ದಾರೆ ಮಗನೂ ಬೈ ಮಾಡಿ ಇಟ್ಟಿದ್ದಾರೆ ಯಾಕೆ ವ್ಯಾಲ್ಯೂ ಗೊತ್ತಾಗಿಲ್ಲ ಅಂದ್ರೆ ಆ ಶೇರ್ ಸರ್ಟಿಫಿಕೇಟ್ ಮೇಲೆ ನಂಬರ್ ಆಫ್ ದಿ ಶೇರ್ಸ್ ಅಷ್ಟೇ ಇರುತ್ತೆ ಅದ್ರ ವ್ಯಾಲ್ಯೂ ಇರಲ್ಲ ವ್ಯಾಲ್ಯೂ ನೋಡಬೇಕಂದ್ರೆ ನೀವು ಅಗೇನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪ್ರೈಸ್ ನೋಡಬೇಕು ಜಸ್ಟ್ ಮನೆ ಚೇಂಜ್ ಮಾಡಿರೋದ್ರಿಂದ ಹೊಸ ಹೊಸ ಬೋನಸ್ ಶೇರ್ಗಳು ಏನ್ ಬರ್ತಾ ಇದ್ವು ಅದು ಕೂಡ ಬರೋ ಸ್ಟಾಪ್ ಆಗಿದೆ ಇದರಿಂದ ತೊಂದರೆ ಅನುಭವಿಸಿದ್ದಾರು ಇದ್ದಾರು ಅವ್ರ ತಂದೆನೆ ತಾನೆ ಅದನ್ನ ಕಷ್ಟಪಟ್ಟು ಬೈ ಮಾಡಿ ಒಂದ್ ರೂಪಾಯಿ ಒಂದ್ ರೂಪಾಯಿ ಸೇವ್ ಮಾಡಿ ಬೈ ಮಾಡಿ ಇಟ್ಟಿರೋ ಶೇರ್ಸ್ ಅವರೇ ಯೂಸ್ ಮಾಡೋಕ್ಕಾಗಿಲ್ಲ ವೇಸ್ಟ್ ಆಯ್ತು ಯಾಕಂದ್ರೆ ಅದು ಶೇರ್ಸ್ ಇದೆ ಅನ್ನೋದೇ ಗೊತ್ತಿಲ್ಲ ಶೇರ್ಸ್ ಇದ್ರೂ ಅದ್ರ ವ್ಯಾಲ್ಯೂ ಏನು ಅಂತ ಗೊತ್ತಿಲ್ಲ ಮುಂಚೆ ಏನಾದರೂ ನೀವು ಬೈ ಸೆಲ್ ಮಾಡಬೇಕಂದ್ರೆ ಈ ಥರ ಶೇರ್ ಸರ್ಟಿಫಿಕೇಟ್ಗಳೇ ಬರವು ಇದನ್ನ ಇಟ್ಕೊಂಡು ನೀವು ಸೆಲ್ ಮಾಡಬೇಕಂದ್ರೆ ಹದಿನೈದು ದಿವಸ ಬೇಕಾಗ್ತಿತ್ತು ಯಾಕಂದರೆ ನೀವು ಇದನ್ನು ಸೆಲ್ ಮಾಡಬೇಕಂದ್ರೆ ಇದನ್ನು ಪೋಸ್ಟ್ ಮಾಡಬೇಕು ಬ್ರೋಕರ್ ಕೈಲಿ ಕೊಟ್ಟು ಪೋಸ್ಟ್ ಮಾಡಬೇಕು ಅದು ಅವ್ನಿಗೆ ತಲುಪಬೇಕು ತಲುಪಿ ಅವ್ನು ನಿಮಗೆ ದುಡ್ಡು ಕಳಿಸ್ಬೇಕು ದುಡ್ಡು ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಬರಬೇಕು ಇದೆಲ್ಲ ಮುಗಿಯೋ ಅಷ್ಟೊತ್ತಿಗೆ ಹದಿನೈದು ದಿವಸ ಬೇಕಾಗ್ತಿತ್ತು ಇವತ್ತೇನಾದರೂ ಶೇರ್ ಪ್ರೈಸ್ ಇವತ್ತು ನೋಡಿ ಏನಾದರೂ ಶೇರ್ ಸೆಲ್ ಮಾಡೋಕೆ ಹೋಗೋ ಅಷ್ಟೊತ್ತಿಗೆ ಶೇರ್ ಪ್ರೈಸ್ ಕೆಳಗೆ ಬಿದ್ದಿರ್ತಿತ್ತು ಅಥವಾ ಬೈ ಮಾಡೋಣ ಏನಾದರೂ ಇವತ್ತು ಶೇರ್ ಪ್ರೈಸ್ ನೋಡ್ಕೊಂಡು ಏನಾದರೂ ಬೈ ಮಾಡಿದರೆ ಅವ್ನ ಕೈಲಿ ಶೇರ್ ಬರೋ ಅಷ್ಟೊತ್ತಿಗೆ ಶೇರ್ ಪ್ರೈಸ್ ಮೇಲೋಗ್ತಿತ್ತು ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಬೇಕಂತ ಫಸ್ಟು ಟೈಮ್ ಎನ್ ಎಸಿ ಶೇರ್ಸ್ಗಳನ್ನೆಲ್ಲನೂ ಡಿಮೆಟರಲೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದರಿಂದ ಬಂದಿರೋ ಒಂದು ಕಾನ್ಸೆಪ್ಟೇ ಡಿ ಮ್ಯಾಟ್ ಡಿ ಮ್ಯಾಟ್ ಅನ್ನೋದು ಡಿ ಮೆಟರಲೈಸ್ನ ಒಂದು ಶಾರ್ಟ್ ಫಾರ್ಮ್ ಡಿ ಮೆಟರಲೈಸ್ ಅಂದರೆ ಒಂದು ಮೆಟೀರಿಯಲ್ನ ಡಿ ಮೆಟೀರಿಯಲ್ ಮಾಡೋದು ಮೆಟೀರಿಯಲ್ ಅಂದರೆ ಏನು ನೀವು ಟಚ್ ಮಾಡಿ ನೋಡೋದೆಲ್ಲ ಮೆಟೀರಿಯಲ್ ಅದನ್ನು ಡಿ ಮೆಟೀರಿಯಲ್ ಮಾಡೋದು ಅದನ್ನ ಡಿಜಿಟಲ್ ಆಗಿ ಮಾಡೋದು ಅದನ್ನೇ ಡಿ ಮ್ಯಾಟ್ ಅಂತ ಕರಿತಾರೆ ಎನ್ ಎಸ್ ಸಿ ನೈನ್ಟೀನ್ ನೈಂಟಿ ಸಿಕ್ಸ್ ಅಲ್ಲಿ ಫಸ್ಟ್ ಎನ್ ಎಸ್ ಡಿ ಎಲ್ ನ ಲಾಂಚ್ ಮಾಡುತ್ತೆ ಎನ್ ಎಸ್ ಡಿ ಎಲ್ ಅಂದ್ರೆ ನ್ಯಾಷನಲ್ ಡೆಪಾಸಿಟರಿ ಲಿಮಿಟೆಡ್ ಅಂತ ನ್ಯಾಷನಲ್ ಡೆಪಾಸಿಟರಿ ಲಿಮಿಟೆಡ್ ನ ಸ್ಟಾರ್ಟ್ ಮಾಡಿ ಡಿ ಮ್ಯಾಟ್ ನ ತರುತ್ತೆ ಇದನ್ನ ಒಂಬೈನೂರ ರಲ್ಲಿ ಬಿ ಎಸ್ ಸಿ ಡಿ ಎಸ್ ಎಲ್ ನ ಲಾಂಚ್ ಮಾಡುತ್ತೆ ಸಿ ಡಿ ಎಸ್ ಎಲ್ ಫುಲ್ ಫಾರ್ಮು ಸೆಂಟ್ರಲ್ ಡೆಪಾಸಿಟರಿ ಸರ್ವಿಸ್ ಲಿಮಿಟೆಡ್ ಇವಾಗ ನೀವು ಕೇಳಬಹುದು ಗುರು ಡಿಜಿಟಲ್ ಆಗಿರುತ್ತೆ ಡಿಜಿಟಲ್ ಆಗಿರುತ್ತೆ ಮೆಟೀರಿಯಲ್ ಇಲ್ದಂಗಿರುತ್ತೆ ಅಂದಲ್ಲ ಮೆಟೀರಿಯಲ್ ಇಲ್ದಂಗಿರೋದ್ರೆ ಏನ್ ಗುರು ನನಗೆ ಅರ್ಥ ಆಗಲಿಲ್ಲ ಅಂತ ಆ್ಯಕ್ಚುಲಿ ಡಿಮೆಟೀರಿಯಲೈಸ್ ಅಂದರೆ ಈಗ ನೀವು ಮುಂಚೆ ಏನು ಮಾಡ್ತಿದ್ರಿ ಯಾವುದೋ ಅಂಗಡಿನಲ್ಲಿ ಏನಾದರೂ ಬೈ ಮಾಡಿದ್ರೆ ಹೋಗಿ ಕ್ಯಾಶ್ ಕೊಟ್ಟು ಬೈ ಮಾಡ್ತಿದಿರಾ ನೋಟ್ ಕೊಟ್ಬಿಟ್ಟು ಬೈ ಮಾಡ್ತಿದ್ರ ಅವಾಗ ಅವನು ನೋಟ್ ಇಸ್ಕೊಂಡು ನಿಮಗೆ ಅದೇನು ಬೇಕೋ ಅದು ಕೊಡ್ತಿದ್ದ ಇವಾಗ ಏನಾಗಿದೆ ಜಸ್ಟ್ ನೀವು ಆನ್ಲೈನಿಂದ ಪೇ ಮಾಡ್ತೀರಾ ಅದು ಅವನಿಗೆ ನೋಟಿಫಿಕೇಷನ್ ಹೋಗುತ್ತೆ ಅವ್ನು ನಿಮಗೆ ಕೊಡ್ತಾನೆ ಇದೇ ಡಿಮೆಟಿರಿಯಲೈಝ್ ದುಡ್ಡನ್ನು ಡಿಮೆಟಿರಿಯಲೈಸ್ ಮಾಡಿದ್ರು ಡಿಜಿಟಲ್ ಅಂದರೆ ಅದೇ ಐನೂರು ರೂಪಾಯಿ ನೋಟಿದೆ ಎರಡು ಸಾವಿರ ರೂಪಾಯಿ ನೋಟಿದೆ ಇದೇನಾಗಿದೆ ಡಿಮೆಟೀರಿಯಲೈಸ್ ಆಗಿದೆ ಅದನ್ನು ನೀವು ಜಸ್ಟು ಡಿಜಿಟಲ್ ಆಗೇ ಟ್ರಾನ್ಸಾಕ್ಷನ್ ಮಾಡ್ಬೋದು ವಿತೌಟ್ ಹ್ಯಾವಿಂಗ್ ಮನಿ ಸೇಮ್ ವೇ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಶೇರ್ಸ್ ಎಲ್ಲಾನು ಇವಾಗ ಡಿಮೆಟ್ರಲೈಸ್ ಆಗಿದೆ ಡಿಜಿಟಲ್ ಆಗಿದೆ ಹಾಗಿದ್ರೆ ಈ ಡಿಮ್ಯಾಟ್ ಅಕೌಂಟ್ ಅಂದ್ರೆ ಏನು ಡಿಮ್ಯಾಟ್ ಅಕೌಂಟ್ ಅನ್ನೋದು ಒಂದು ನಿಮ್ಮದು ಲಾಕರ್ ಇದ್ದಂಗೆ ಯಾವ ಥರ ನೀವು ದುಡ್ಡು ಇಡೋಕ್ಕೆ ಬ್ಯಾಂಕ್ ಅಕೌಂಟ್ ಯೂಸ್ ಮಾಡ್ತಿರಲ್ಲ ಎಸ್ ಬಿ ಅಕೌಂಟು ಸೇಮ್ ಅದೇ ಥರನೇ ನಿಮ್ಮ ಶೇರ್ಸ್ ಏನಾದರೂ ಇಡಬೇಕಂದ್ರೆ ನಿಮಗೆ ಡಿ ಮ್ಯಾಟ್ ಅಕೌಂಟ್ ಕಂಪಲ್ಸರಿ ಬೇಕು ವಿಥೌಟ್ ಡಿಮ್ಯಾಟ್ ಅಕೌಂಟು ನೀವು ಎಕ್ಸ್ಚೇಂಜಿಂದ ಶೇರ್ಸ್ನ ಬೈ ಮಾಡೋಕ್ಕೆ ಆಗಲ್ಲ ಅದಕ್ಕೆ ಡಿಮ್ಯಾಟ್ ಅಕೌಂಟ್ ಕಂಪಲ್ಸರಿ ಬೇಕು ನೀವೇನು ಶೇರ್ಸ್ ಬೈ ಮಾಡಿರ್ತೀರಲ್ಲ ಅದೆಲ್ಲನೂ ಈಗ ಡಿಮೆಟ್ರಲೈಸ್ ಫಾರ್ಮಲ್ಲಿ ಕೂತ್ಕೊಳುತ್ತೆ ಮುಂಚೆ ಏನಾಗ್ತಿತ್ತು ತಮ್ಮಂದು ನೀವು ಲಾಕರಲ್ಲಿ ಇಡ್ಕೊಬೇಕಿತ್ತು ಇಲ್ಲಿ ಕಾಣ್ತಿದೆ ನೋಡಿ ಈ ಥರ ಶೇರ್ ಸರ್ಟಿಫಿಕೇಟ್ ಬರೋವು ಇವಾಗ ಏನಾಗಿದೆ ಅದೆಲ್ಲ ಡಿಜಿಟಲ್ ಆಗಿದೆ ಈಗ ಒನ್ಸು ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ್ಮೇಲೆ ಅದ್ರ ಜೊತೆಗೆ ಟ್ರೇಡಿಂಗ್ ಅಕೌಂಟ್ ಕೂಡ ಓಪನ್ ಆಗುತ್ತೆ ಆಟೋಮೆಟಿಕ್ಲಿ ಟ್ರೇಡಿಂಗ್ ಅಕೌಂಟ್ ಡಿಮ್ಯಾಟ್ ಅಕೌಂಟ್ ಒಂದೇ ಸಲ ಓಪನ್ ಆಗುತ್ತೆ ಮುಂಚೆ ಬೇರೆ ಬೇರೆ ಆಗ್ತಾ ಇತ್ತು ಈಗ ಎರಡು ಒಂದೇ ಸಲ ಓಪನ್ ಆಗುತ್ತೆ ಟ್ರೇಡಿಂಗ್ ಅಕೌಂಟ್ ಅಂದರೆ ಏನಂದ್ರೆ ಈಗ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದಿರಾ ನಿಮ್ಮ ಶೇರ್ಸ್ನ ಇಡಕ್ಕೆ ಇದನ್ನ ಏನಾದರೂ ಬೈ ಮಾಡಬೇಕಲ್ಲ ಈಗ ಅಕಸ್ಮಾತ್ ನೀವು ಶೇರ್ಸ್ ಬೈ ಮಾಡಬೇಕು ಈಗ ಶೇರ್ಸ್ ಬೈ ಮಾಡಿ ತಾನೆ ನೀವು ಇಲ್ಲಿ ಡಿಮ್ಯಾಟ್ ಅಕೌಂಟಲ್ಲಿ ಸ್ಟೋರ್ ಮಾಡೋಕ್ಕಾಗುತ್ತೆ ಅಕಸ್ಮಾತ್ ನೀವು ಏನಾದರೂ ಬ್ಯಾಂಕಲ್ಲಿ ದುಡ್ಡು ಇಡಬೇಕಂದ್ರೆ ಹತ್ರ ದುಡ್ಡು ಇರಬೇಕು ದುಡ್ಡು ಇಲ್ಲದೇ ನೀವು ಹೆಂಗೆ ಆ ದುಡ್ಡನ್ನ ಬ್ಯಾಂಕಲ್ಲಿ ಇಡೋಕ್ಕಾಗುತ್ತೆ ಈಗ ಅಕಸ್ಮಾತ್ ನೀವು ಹೋಗಿ ಡೆಪಾಸಿಟ್ ಿಟ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಹತ್ರ ಕ್ಯಾಶ್ ಇರ್ಬೇಕಾ ಆ ಕ್ಯಾಶ್ ಇದ್ರೆ ತಾನೇ ಅಕೌಂಟ್ ಅಲ್ಲಿ ಹೋಗಿ ಡೆಪಾಸಿಟ್ ಮಾಡೋಕ್ಕಾಗುತ್ತೆ ಅದೇ ಥರನೇ ನಿಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಶೇರ್ಸ್ ಇಡಕ್ಕೆ ಹತ್ರ ಶೇರ್ಸ್ ಬೇಕಲ್ಲ ಶೇರ್ಸ್ ಹೆಂಗ್ ಬೈ ಮಾಡೋಕ್ಕಾಗತ್ತೆ ಅದು ಟ್ರೇಡಿಂಗ್ ಅಕೌಂಟ್ ಇಂದ ಬೈ ಆಗುತ್ತೆ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಡಿಮ್ಯಾಟ್ ಅಕೌಂಟು ನಮ್ಮ ಶೇರ್ಸ್ನ ಸ್ಟೋರೇಜ್ ಮಾಡಕ್ಕೆ ಈ ಶೇರ್ಸ್ನ ಬೈ ಮಾಡೋಕ್ಕೆ ನಮಗೆ ಟ್ರೇಡಿಂಗ್ ಅಕೌಂಟ್ ಬೇಕು ಟ್ರೇಡಿಂಗ್ ಅಕೌಂಟ್ ಏನಕ್ಕೆ ಶೇರ್ಸ್ನ ಬೈ ಮಾಡೋಕ್ಕೋಸ್ಕರ ಬೇಕು ಈ ಟ್ರೇಡಿಂಗ್ ಅಕೌಂಟಿಂದ ಶೇರ್ಸ್ ಹೆಂಗೆ ಬೈ ಮಾಡ್ತೀರಾ ನೀವು ಏನು ಮಾಡ್ತೀರಾ ಈ ಟ್ರೇಡಿಂಗ್ ಅಕೌಂಟ್ಗೆ ನಿಮ್ಮ ಬ್ಯಾಂಕಿಂದ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ತೀರಾ ಯಾವ ಥರ ವಾಲೆಟ್ ಯೂಸ್ ಮಾಡ್ತೀರಲ್ಲ ಪೇ ಟಿ ಎಮ್ ವಾಲೆಟ್ ಇರಲಿ ನಿಮ್ಮ ಫಾಸ್ಟ್ಯಾಗ್ ಇರಲಿ ಇದಕ್ಕೆ ಹೆಂಗೆ ರೀಚಾರ್ಜ್ ಮಾಡ್ತೀರಲ್ಲ ಅದೇ ಥರನೇ ನೀವು ನಿಮ್ಮ ಬ್ಯಾಂಕಿಂದ ದುಡ್ಡನ್ನ ನಿಮ್ಮ ಟ್ರೇಡಿಂಗ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀರಾ ನಿಮ್ಮ ಟ್ರೇಡಿಂಗ್ ಅಕೌಂಟಿಂದ ನೀವು ಶೇರ್ಸ್ನ ಬೈ ಮಾಡ್ತೀರಾ ಅದು ಎರಡು ದಿವಸ ಬಿಟ್ಬಿಟ್ಟು ಆಟೋಮೆಟಿಕ್ಲಿ ಡಿಮ್ಯಾಟ್ ಅಕೌಂಟಿಗೆ ಹೋಗುತ್ತೆ ನೀವು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಬೇಡಿ ನೀವು ಜಸ್ಟ್ ಟ್ರೇಡಿಂಗ್ ಅಕೌಂಟ್ ಅಂದರೆ ಏನು ಡಿಮ್ಯಾಟ್ ಅಕೌಂಟ್ ಅಂದರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡೋಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನೀವು ಬೈ ಮಾಡಬೇಕಾದ್ರೆ ಜಸ್ಟ್ ಟ್ರೇಡಿಂಗ್ ಅಕೌಂಟಲ್ಲಿ ದುಡ್ಡು ಹಾಕಿ ಬೈ ಮಾಡಿದ್ರೆ ಎರಡು ದಿವಸ ಬಿಟ್ಬಿಟ್ಟು ಆಟೋಮೆಟಿಕ್ಲಿ ಅದು ಡಿಮೆಟ್ ಅಕೌಂಟ್ ಹೋಗುತ್ತೆ ನೀವು ಅಕೌಂಟ್ ಓಪನ್ ಮಾಡಬೇಕಾದ್ರೆ ಡಿಮ್ಯಾಟ್ ಅಕೌಂಟು ಟ್ರೇಡಿಂಗ್ ಅಕೌಂಟ್ ಅಂತ ಏನು ಡಿಫ್ರೆನ್ಸ್ ಇಲ್ಲ ಎರಡು ಒಂದೇ ಇವಾಗ ಎರಡು ಒಂದೇ ಸಲನೇ ಓಪನ್ ಆಗುತ್ತೆ ನೀವು ಇನ್ನೂ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿಲ್ಲ ಅಂದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಹೋಗಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ ನಾನು ಯಾವ ಡಿಮ್ಯಾಟ್ ಅಕೌಂಟ್ ಯೂಸ್ ಮಾಡ್ತಿದ್ದೀನೋ ಅದೇ ಡಿಮ್ಯಾಟ್ ಅಕೌಂಟ್ ಲಿಂಕ್ ನನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀನಿ ಹೋಗಿ ಅಕೌಂಟ್ ಓಪನ್ ಮಾಡಿಕೊಳ್ಳಿ ಆಮೇಲೆ ತುಂಬ ಜನಕ್ಕೆ ಡೌಟ್ ಇರುತ್ತೆ ನಾನು ಇನ್ವೆಸ್ಟ್ ಮಾಡ್ತಿದ್ದೀನಲ್ಲ ಈ ಏನಾದರೂ ನಾನು ಇನ್ವೆಸ್ಟ್ ಮಾಡಿರ್ತೀನಿ ನಾನು ನ ಬೈ ಮಾಡಿರ್ತೀನಿ ನಾನು ಬೈ ಮಾಡಾದ ಮೇಲೆ ಈ ನ ತಗೊಂಡು ಈ ಬ್ರೋಕರ್ಗಳು ಓಡೋಗಿ ಬಿಟ್ರೆ ಏನು ಮಾಡೋಣ ಈ ಏಂಜಲ್ ಒನ್ ಝರೋದ ಇವ್ರು ತಗೊಂಡು ಓಡೋಗಿಬಿಟ್ರೆ ಅವಾಗ ನನ್ನ ಗತಿ ಏನು ಇವ್ರು ನಂಬಿ ನಾನು ಇನ್ವೆಸ್ಟ್ ಮಾಡೋಣ ಅಂತ ತುಂಬಾ ಜನಕ್ಕೆ ಡೌಟ್ ಇರುತ್ತೆ ತುಂಬಾ ಜನ ನನಗೆ ಕಾಮೆಂಟ್ ಮಾಡಿ ಈ ಕ್ವಶನ್ ಕೇಳಿದಾರೆ ಆಕ್ಚುಲಿ ಈ ಬ್ರೋಕರ್ ಗಳು ಯಾರು ಆತರ ದುಡ್ಡನ್ನ ತಾಣ ಹೋಗಲ್ಲ ನಮ್ಮ ಶೇರ್ಸ್ ಗಳು ಯಾರು ಕದಿಯಕ್ಕೆ ಬರಲ್ಲ ಯಾಕಂದ್ರೆ ನಮ್ ಶೇರ್ಸ್ ಎಲ್ಲನು ಈ ಸಿಡಿ ಎಸ್ ಎಲ್ ಅಥವಾ ಎನ್ ಎಸ್ ಡಿ ಎಲ್ ಅಲ್ಲಿ ಒಬ್ಬೊಬ್ರು ಸಿಡಿ ಎಸ್ ಎಲ್ ಜೊತೆ ಮರ್ಜ್ ಆಗಿರ್ತಾರೆ ಈ ಏಂಜಲ್ ಒನ್ ಜೆರಾದ ಗ್ರೋ ಸಿ ಡಿ ಎಸ್ ಎಲ್ ಜೊತೆ ಇದ್ದಾರೆ ಇನ್ನು ತುಂಬಾ ಬೇರೆ ಬೇರೆ ಬ್ರೋಕರ್ ಎನ್ ಎಸ್ ಡಿ ಎಲ್ ಜೊತೆ ಇರ್ತಾರೆ ಎನ್ ಎಸ್ ಡಿ ಎಲ್ ಸಿ ಡಿ ಎಸ್ ಎಲ್ ಏನಾದರೆ ಇದು ಆವಾಗಲೇ ಹೇಳಿದಂಗೆ ಡೆಪಾಸಿಟ್ ರೀ ನಾವು ಬೈ ಮಾಡಿರೋ ಶೇರು ಇದರಲ್ಲಿ ಬಂದು ಕೂತ್ಕೊಳ್ಳುತ್ತೆ ಇದರಲ್ಲಿ ನೀವು ಬಿಟ್ಟು ಇನ್ಯಾರೂ ಈ ಶೇರ್ನ ಬರಲ್ಲ ನಿಮ್ಗೆ ಏನಾದರೂ ಆದರೆ ಇದು ನಾಮಿನಿಗೆ ಹೋಗುತ್ತೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ದಂಗೆ ಅದು ನಾಮಿನಿಗೆ ಹೋಗುತ್ತೆ ನಾಮಿನಿ ಅಕಸ್ಮಾತ್ ನೀವು ಆ ನಾಮಿನಿ ಹಾಕೋದು ಮರ್ತಿದ್ದೀರಾ ಇಲ್ಲ ನಾಮಿನಿ ಹಾಕಿದ್ರು ಕೂಡ ಅದು ಯಾವ ಥರ ಒಂದು ಹಿಂದೂ ಆ್ಯಕ್ಟ್ ಪ್ರಕಾರ ಯಾವ ಥರ ಒಂದು ಆಸ್ತಿ ಹೆಂಗೆ ಡಿವೈಡ್ ಆಗುತ್ತಲ್ಲ ಸೇಮ್ ಅದೇ ಥರನೇ ಈ ಶೇರ್ಸ್ಗಳು ಯಾರಿಗೆ ಸೇರಬೇಕು ಅಪ್ಪಂದು ಆಸ್ತಿ ಇದ್ದರೆ ಮಗನಿಗೆ ಸೇರುತ್ತೆ ತಾತೊಂದು ಇದ್ರೆ ಮೊಮ್ಮಕ್ಕಳಿಗೆ ಸೇರುತ್ತೆ ಸೇಮ್ ಅದೇ ಥರನೇ ಇದು ಕೂಡ ಡಿವೈಡ್ ಆಗುತ್ತೆ ಶೇರ್ಸು ಒಂದು ಆಸ್ತಿ ಅಲ್ವಾ ನಮಗೆ ಆಸ್ತಿ ಅಂದರೆ ಜಮೀನು ಮನೆ ಇದೆ ಆಸ್ತಿ ಅಂತ ಶೇರ್ಸು ಕೂಡ ಒಂದು ಆಸ್ತಿ ಶೇರ್ಸ್ ಕೂಡ ಅಸೆಟ್ ಎಷ್ಟು ದೊಡ್ಡ ದೊಡ್ಡ ಶ್ರೀಮಂತರುಗಳಿಗೆ ಆಸ್ತಿ ಅಂತ ಇದ್ದರೆ ಅದು ಶೇರ್ಸೇ ಆಗಿರುತ್ತೆ ಈಗ ಮುಖೇಶ್ ಅಂಬಾನಿದು ಹಂಡ್ರೆಡ್ ಬಿಲಿಯನ್ ಡಾಲರ್ ಅಂತ ಹೇಳ್ತಾರಲ್ಲ ಹಂಡ್ರೆಡ್ ಬಿಲಿಯನ್ ಡಾಲರ್ ಅಂದರೆ ಅಂದ ಹಂಡ್ರೆಡ್ ಬಿಲಿಯನ್ ಡಾಲರ್ ಮನೆ ಕಟ್ಟೆ ಅವ್ನು ಬಾಡಿಗೆ ಕೊಟ್ಟಿದ್ದಾನೆ ಹಂಡ್ರೆಡ್ ಬಿಲಿಯನ್ ಡಾಲರ್ದು ಜಮೀನು ಇದೆಯಾ ಹಂಡ್ರೆಡ್ ಬಿಲಿಯನ್ ಡಾಲರ್ ವರ್ತು ರಿಲಯನ್ಸ್ ಗ್ರೂಪಲ್ಲಿ ಒಂದು ಶೇರ್ಸ್ ಇದೆ ಅಂತ ಅದೇ ಥರ ಮಸ್ಕ್ ಎಲ್ಲರದು ಅದೇನೇ ಇವಾಗ ನಾನು ಅದೇ ಕಂಪನಿಯ ಮೊಬೈಲ್ ಆಪ್ ನ ಯಾವ ತರ ಯೂಸ್ ಮಾಡೋದು ಯಾವ ತರ ಬೈ ಸೆಲ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನಿಮ್ಮದು ಬೇರೆ ಏನಾದರೂ ಇದ್ರೆ ಅದು ಬಿಟ್ಟು ನಿಮ್ಮ ಹತ್ರ ಬೇರೆ ಯಾವುದಾದ್ರೂ ಇದ್ರೆ ಲೈಕ್ ಗ್ರೋ ಇರ್ಬೋದು ಜೆರೋದಾ ಇರ್ಬೋದು ಎಲ್ಲ ಸೇಮ್ ಇರುತ್ತೆ ನಾನು ಈಗ ಹೇಳ್ಕೊಡ್ತಿರೋದು ಏಂಜಲ್ ಒನ್ ನಲ್ಲಿ ನಿಮ್ ಹತ್ರ ಯಾವ್ದನ್ನ ಗ್ರೋ ಅಥವಾ ಜೆರೋದಾ ಯಾವ್ದು ಯೂಸರ್ ಇಂಟರ್ಫೇಸ್ ಆಲ್ಮೋಸ್ಟ್ ಎಲ್ಲ ಸೇಮ್ ಇರುತ್ತೆ ಹೆಂಗ್ ಸೆಲ್ ಮಾಡೋದು ಎಲ್ಲ ಸೇಮ್ ಇರುತ್ತೆ ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇನೆ ನಿಮಗೆ ಇದು ನೋಡಿದ್ಮೇಲೆ ಅದು ಯೂಸ್ ಮಾಡೋದು ಹೆಂಗೆ ಅಂತ ಗೊತ್ತಾಗುತ್ತೆ ನಾನು ಇವಾಗ ಏಂಜಲ್ ಒನ್ ಆಪ್ ನ ಯಾವ ತರ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಯಾಕಂದ್ರೆ ನನ್ನ ಹತ್ರ ಇರೋದು ಅದೇ ಆಪ್ ಅದೇ ಆಪ್ ಯಾವ ಥರ ಯೂಸ್ ಮಾಡೋದಂತ ಕಲ್ತಿದ್ದೀನಿ ಬೇರೆ ಆಪ್ ಗಳ ಬಗ್ಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ಅದನ್ನು ಯೂಸ್ ಮಾಡಿಲ್ಲ ಜಿರೋ ಇರಬಹುದು ಗ್ರೋ ಇರಬಹುದು ಯೂಸ್ ಮಾಡಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಎಲ್ಲಾನು ಸೇಮ್ ಇರುತ್ತೆ ಯೂಸರ್ ಇಂಟರ್ಫೆರೆನ್ಸ್ ಬೈ ಮಾಡೋದು ಸೆಲ್ ಹೆಂಗೆ ಬ್ಯಾಲೆನ್ಸ್ ನೋಡೋದಂಗೆ ಆರ್ಡರ್ ನೋಡೋದಂಗೆ ಪೊಸಿಷನ್ ಹೆಂಗೆ ಎಲ್ಲಾನು ಸೇಮೇ ಇರುತ್ತೆ ಅಷ್ಟು ದೊಡ್ಡ ವ್ಯತ್ಯಾಸ ಏನಿರಲ್ಲ ಸ್ವಲ್ಪ ವ್ಯತ್ಯಾಸ ಇರಬಹುದು ಅಷ್ಟೇನೆ ಬಟ್ ನಿಮಗೆ ಈ ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ಅಲ್ಲಿ ಯೂಸ್ ಹೆಂಗೆ ಅಂತ ಕೂಡ ಅರ್ಥ ಆಗುತ್ತೆ ನೀವು ಏಂಜಲ್ ಒನ್ ಯೂಸ್ ಮಾಡಬೇಕಾದ್ರೆ ನಿಮ್ಮ ಮೊಬೈಲ್ ಆಪ್ ಬನ್ನಿ ನೀವು ಮೊಬೈಲ್ ಆ್ಯಪಿಗೆ ಬಂದ ತಕ್ಷಣ ಈ ಥರ ಇದೆ ನೋಡಿ ಹೋಮ್ ಅಂತ ಇದೆ ಇಲ್ಲಿ ಇಲ್ಲಿ ತೋರಿಸ್ತಾ ಇದೆ ನೋಡಿ ನಿಫ್ಟಿ ಒನ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಡೌನ್ ಆಗಿದೆ ಸೆನ್ಸೆಕ್ಸು ಒನ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ನಿಫ್ಟಿ ಟೂ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಡೌನ್ ಆಗಿದೆ ಸೆನ್ಸೆಕ್ಸು ಎಂಟುನೂರು ಪಾಯಿಂಟ್ ಡೌನ್ ಆಗಿದೆ ಈ ಥರ ಮೇಲೆ ಕೆಳಗೆ ಮೇಲೆ ಕೆಳಗೆ ಆಗ್ತಾನೆ ಇರುತ್ತೆ ಮಾರ್ಕೆಟು ನಿಮಗೆ ಈ ಥರ ಹೋಮ್ ಬರುತ್ತೆ ಇಲ್ಲಿ ಸೆಕೆಂಡ್ ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ಇದೆ ನೋಡಿ ಇಲ್ಲಿ ಕೆಳಗಡೆ ನೀವು ಸೆಕೆಂಡ್ ವಾಶ್ ಲೀಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಈ ತರ ಇಂಟರ್ಫೇಸ್ ಬರುತ್ತೆ ಇಲ್ಲಿ ನಿಮಗೆ ಎಲ್ಲಾ ಇದ್ರೂ ಸ್ಟಾಕ್ ತೋರಿಸ್ತಾ ಇರುತ್ತೆ ನಿಮಗೆ ನಾರ್ಮಲಿ ದೊಡ್ಡ ದೊಡ್ಡ ಸ್ಟಾಕ್ ಏನಿರ್ತವೆ ನಿಫ್ಟಿ ಫಿಫ್ಟಿ ನಲ್ಲಿರೋ ಸ್ಟಾಕ್ಸ್ ಅದೆಲ್ಲ ತೋರಿಸ್ತಾ ಇರುತ್ತೆ ಓಕೆ ನಿಮ್ಮದೇ ಒಂದು ವಾಶ್ ಲಿಸ್ಟ್ ಸಪ್ರೇಟ್ ಕ್ರಿಯೇಟ್ ಮಾಡ್ಕೊಬೇಕಂದ್ರೆ ವಾಶ್ ಲೀಸ್ಟ್ ಏನು ಕ್ರಿಯೇಟ್ ಮಾಡ್ಬೇಕಂದ್ರೆ ಈಗ ನೀವು ನಿಮ್ಮದೇ ಒಂದು ಸ್ಟಾಕ್ ನ ನೀವು ಫಾಲೋ ಮಾಡ್ತಿರ್ತೀರಾ ಈಗ ಇಲ್ಲಿ ಬರೋ ಸ್ಟಾಕ್ ಐದು ಸಾವಿರ ಕಂಪ್ನಿ ಇದಾವೆ ಐದು ಸಾವಿರನೂ ಎಲ್ಲರೂ ಟ್ರ್ಯಾಕ್ ಮಾಡೋಕ್ಕಾಗಲ್ಲ ಅದಕ್ಕೆ ನಿಮ್ಮದೇ ಒಂದು ಸ್ಟಾಕ್ ಫಾಲೋ ಮಾಡ್ತಿರ್ತೀರ ಒಂದು ಐದು ಸ್ಟಾಕ್ ತಲೆಯಲ್ಲಿ ತಲೇಲಿರುತ್ತೆ ಇದ್ರದ್ದು ಪ್ರೈಸ್ ನೋಡ್ಬೇಕು ನೀವು ಡೈಲಿ ಅದಕ್ಕೆ ಅದರದೇ ಆದ ಒಂದು ಸಪ್ರೇಟ್ ವಾಶ್ ಲಿಸ್ಟ್ ನೀವು ನೀವಲ್ಲಿ ಆಡ್ ಮಾಡ್ಕೊಂಡ್ರೆ ಡೈಲಿ ನೀವು ಆ ಸ್ಟಾಕ್ ಪ್ರೈಸ್ ನೋಡ್ಬೋದು ನೋಡಬಹುದು ಆ ವಾಶ್ ಲಿಸ್ಟ್ ಅಲ್ಲಿ ನಾನು ಹೆಂಗೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಪ್ಲಸ್ ಬಟನ್ ಇದೆಯಲ್ಲ ಮೇಲ್ಗಡೆ ಈ ಪ್ಲಸ್ ಬಟನ್ ಹೊಡೆದ್ರೆ ಈ ಥರ ಕ್ರಿಯೇಟ್ ವಾಶ್ ಲಿಸ್ಟ್ ಅಂತ ಬರುತ್ತೆ ಇಲ್ಲಿ ನೀವು ಏನು ಬೇಕಿರೋ ಹಾಕ್ಬೋದು ನಾನೀಗ ಸುಮ್ಮನೆ ಹಾಕ್ತೀನಿ ನನ್ನ ಹೆಸರು ಅಬಿ ಡೈಲಿ ಅಂತ ಹಾಕ್ತೀನಿ ನೋಡಿ ಓಕೆ ಇಲ್ಲಿ ಅಬಿ ಡೈಲಿ ಅಂತ ಆಗದೆ ಕ್ಲಿಕ್ ಬಂತು ಇಲ್ಲಿ ಆಡ್ ಸ್ಟಾಕ್ ಅಂತ ಇದೆ ಕೆಳಗಡೆ ಓಕೆ ಇಲ್ಲಿ ಆ್ಯಟ್ ಸ್ಟಾಕ್ ಅಂತ ಕ್ಲಿಕ್ ಮಾಡಿದೆ ಇಲ್ಲಿ ನೀವು ಯಾವ ಕಂಪ್ನಿ ಬೇಕಿರೋ ಆಗ್ಬೋದು ಈಗ ನಾನು ಸುಮ್ಮನೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಂತ ಹಾಕ್ತೀನಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಂತ ಆದ ತಕ್ಷಣ ಈ ಥರ ಬಂತು ನೋಡಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಎನ್ ಎಸ್ ಸಿನಲ್ಲೂ ಇದೆ ಬಿ ಎಸ್ ಸಿ ನಲ್ಲಿ ಇದೆ ಯಾವ್ದು ಬೇಕಂತ ನಾನೀಗ ಎನ್ ಎಸ್ ಸಿನಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ ಎನ್ ಎಸ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಎಚ್ ಡಿ ಎಫ್ ಸಿ ಬ್ಯಾಂಕ್ ಎಸ್ ಆ್ಯಸ್ ಬಿನ್ ಆ್ಯಡೆಡ್ ಟು ಅಬಿ ಬಿ ಡೈಲಿ ಅಂತ ಬಂತು ಇಲ್ಲಿ ಬಂದಿದೆ ಯು ಕ್ಯಾನ್ ಚೆಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಶೇರ್ ಪ್ರೈಸು ಅದೇ ಥರ ನೆಕ್ಸ್ಟ್ ಯಾವ್ದಾನ ಬೇಕು ಅಂದರೆ ಈಗ ಜಸ್ಟ್ ನಾನು ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಆ್ಯಡ್ ಮಾಡ್ತೀನಿ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಸ್ಟಾರ್ ಇದೆಯಲ್ಲ ಸ್ಟಾರ್ ಪ್ಲಸ್ ಅಂತ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಆಸ್ ಬಿನ್ ಆ್ಯಡೆಡ್ ಅಬಿ ಡೈಲಿ ಸಕ್ಸಸ್ಫುಲಿ ಅಂತ ಬಂತು ಇಲ್ಲಿ ನೀವು ನೋಡಿದ ತಕ್ಷಣ ಇಲ್ಲಿ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕು ತೋರಿಸ್ತಾ ಇದೆ ಎಷ್ಟಿದೆ ಏಯ್ಟಿ ಫೈವ್ ರುಪೀಸ್ ಸಮಥಿಂಗ್ ಇದೆ ನೀವು ಇದನ್ನು ಕ್ಲಿಕ್ ಮಾಡಿದ್ರೆ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ತೋರಿಸುತ್ತೆ ನೋಡಿ ಇಲ್ಲಿ ಬೆಸ್ಟ್ ಫೈ ತೋರಿಸ್ತಾ ಇದೆ ಈ ಕಡೆ ಏನು ತೋರಿಸ್ತಾ ಇದೆ ಅಲ್ವಾ ಗ್ರೀನ್ ಕಲರಲ್ಲಿ ಇದು ಬಂದು ಬೈಯರ್ಸ್ ಬೈ ಪ್ರೈಸ್ ಅಂತ ಬೈಯರು ಕೇಳ್ತಾ ಇದ್ದಾರೆ ನನಗೆ ಈ ಪ್ರೈಸಿಗೆ ಕೊಡಿ ಅಂತ ಸೆಲ್ಲರು ಈ ಕಡೆ ರೆಡ್ ಕಲರಲ್ಲಿ ಇದೆಯಲ್ಲ ರೆಡ್ ಕಲರಲ್ಲಿ ಸೆಲ್ಲರ್ ಹೇಳ್ತಾ ಇದ್ದಾರೆ ನಾನು ಈ ಪ್ರೈಸಿಗೆ ಕೊಡ್ತೀನಿ ಅಂತ ಇವೆರಡೂ ಪ್ರೈಸು ಮ್ಯಾಚ್ ಆದ್ರೇ ಶೇರ್ ಪ್ರೈಸು ಬೈ ಆಗುತ್ತೆ ನೀವಿಲ್ಲಿ ಇದು ಶೇರ್ಸ್ನ ಬೈ ಮಾಡಬೇಕಂದ್ರೆ ಇಲ್ಲಿ ಮೇಲ್ಗಡೆ ಇದೆ ನೋಡಿ ಓಪನ್ ಅಂತ ಓಪನ್ ಅಂದರೆ ಇವತ್ತು ಇದು ಎಷ್ಟು ಓಪನ್ ಆಗಿದೆ ಬೆಳಿಗ್ಗೆ ಎಷ್ಟು ಓಪನ್ ಆಗಿದೆ ಅಂತ ಇಲ್ಲಿ ಹೈ ಅಂತ ಇದೆ ಹೈ ಎಂಬತ್ತೇಳು ರೂಪಾಯಿ ಇಪ್ಪತ್ತೈದು ಪೈಸ ತೋರಿಸ್ತಾ ಇದೆ ಅಂದರೆ ಇವತ್ತು ಬೆಳಿಗ್ಗೆ ಇದು ಎಂಬತ್ತೇಳು ರೂಪಾಯಿ ಹೋಗಿದೆ ಹೈ ಇವತ್ತಿನ ದಿವಸ ಎಂಬತ್ತೇಳು ರೂಪಾಯಿ ಹೈ ಹೋಗಿದೆ ಅಂತ ಲೋ ಅಂದರೆ ಇವತ್ತಿನ ದಿವಸದಲ್ಲಿ ಇದು ಇಷ್ಟು ಕೆಳಗೆ ಲೋ ಬಂದಿದೆ ಎಂಬತ್ನಾಲ್ಕು ರೂಪಾಯಿ ಎಪ್ಪತ್ತೈದು ಪೈಸ ಲೋ ಬಂದಿದೆ ಕ್ಲೋಸ್ ಬಂದರೆ ನಿನ್ನೆ ಕ್ಲೋಸ್ ಆಗಿರೋದು ನಿನ್ನೆ ಏನು ಪ್ರೈಸಿಗೆ ಕ್ಲೋಸ್ ಆಗಿದೆ ಎಂಬತ್ತೇಳು ರೂಪಾಯಿ ಕ್ಲೋಸ್ ಆಗಿದೆ ಈ ಥರ ನಿಮಗೆ ಕಂಪ್ಲೀಟ್ ಡೀಟೇಲ್ ಸಿಗುತ್ತೆ ನಿಮಗೆ ಇನ್ನೂ ಡೀಟೇಲ್ ಬೇಕಂದ್ರೆ ಇಲ್ಲಿ ಕೆಳಗಡೆ ಸ್ಟಾಕ್ ಡೀಟೇಲ್ಸ್ ಅಂತ ಇದೆ ನೋಡಿ ಸ್ಟಾಕ್ ಡೀಟೇಲ್ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ ಈ ಥರ ಬಂದ ತಕ್ಷಣ ಇದು ತೋರಿಸುತ್ತೆ ನಿಮಗೆ ಈ ಶೇರ್ಸು ಯಾವ ಥರ ಫಫಾರ್ಮ್ ಮಾಡಿದೆ ಅಂತ ಇದು ಯಾವ ಥರ ಮಾರ್ಕೆಟ್ ಕ್ಯಾಪ್ ಎಷ್ಟು ಈ ಶೇರ್ಸ್ದು ಅರವತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪು ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಮಾರ್ಕೆಟ್ ಕ್ಯಾಪ್ ಅರವತ್ತು ಸಾವಿರ ಕೋಟಿ ಇದೆ ಒನ್ ಇಯರ್ ಅಲ್ಲಿ ಇದು ಐವತ್ತು ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಸೆಕ್ಟರ್ ಈ ಥರ ಬ್ಯಾಂಕಿಂಗ್ ಸೆಕ್ಟರ್ ರಿಟರ್ನ್ ಕೊಟ್ಟಿರೋದು ಹದಿನೈದು ಪರ್ಸೆಂಟು ಬಟ್ ಈ ಶೇರು ಒನ್ ಇಯರ್ ಅಲ್ಲಿ ಐವತ್ತು ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಮಾರ್ಕೆಟ್ ಕೊಟ್ಟಿರೋ ರಿಟರ್ನ್ ಮಾರ್ಕೆಟ್ ಅಂದರೆ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಕೊಟ್ಟಿರೋ ರಿಟರ್ನ್ ಸಿಕ್ಸ್ ಪಾಯಿಂಟ್ ಸೆವೆನ್ ಏಯ್ಟ್ ಪರ್ಸೆಂಟ್ ಅದೇ ಅದ್ರ ಸೆಕ್ಟರ್ ಮಾರ್ಕೆಟಲ್ಲಿ ಎಲ್ಲ ಸೆಕ್ಟರು ಬರುತ್ತಲ್ಲ ನಿಫ್ಟಿನಲ್ಲಿ ಬ್ಯಾಂಕ್ ನಿಫ್ಟಿ ಸಿಮೆಂಟು ಸ್ಟೀಲ್ ಎಲ್ಲ ಬರುತ್ತೆ ಅದೇ ಸೆಕ್ಟರಲ್ಲಿ ಸೆಕ್ಟರ್ ಬರೀ ಬ್ಯಾಂಕಿಂಗ್ ಸೆಕ್ಟರ್ ಅಷ್ಟೇ ಅದರಲ್ಲೂ ಪ್ರೈವೇಟ್ ಬ್ಯಾಂಕ್ಗಳು ಯಾವ ಥರ ರಿಟರ್ನ್ ಕೊಟ್ಟಿದೆ ಅದೇ ಇದೊಂದು ಸ್ಟಾಕ್ ಯಾವ ಥರ ರಿಟರ್ನ್ ಕೊಟ್ಟಿದೆ ಅಂತ ಇದು ಇನ್ನೂ ಸ್ವಲ್ಪ ಕೆಳಗೆ ಬಂದ್ರೆ ಪ್ರೈಸ್ ಸಮ್ಮರಿ ಬರುತ್ತೆ ನೀವು ಟೆಕ್ನಿಕಲ್ ಅನಾಲಿಸಿಸ್ ಮಾಡಂಗಿದ್ರೆ ಇದರಲ್ಲಿ ಡೀಟೇಲ್ ಆಗಿ ನಿಮಗೆ ಸಿಗುತ್ತೆ ಯಾವ ಥರ ಪಫಾಮೆನ್ಸ್ ಟುಡೇ ಅಂತ ಔಟ್ ಪಫಾರ್ಮ್ ಬೈ ದಿ ಸೆಕ್ಟರ್ ಬೈ ಒನ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟು ಈ ಥರ ಎಲ್ಲ ಸಿಗುತ್ತೆ ಆಮೇಲೆ ನಿಮಗೆ ಇದು ಪರ್ಟಿಕ್ಯುಲರ್ ಸ್ಟಾಕ್ದು ನ್ಯೂಸ್ ಸಿಗುತ್ತೆ ಇದರಲ್ಲಿ ಈಗ ನನಗೆ ತುಂಬ ಜನ ಕೇಳ್ತಿರ್ತೀರಾ ನಿಮಗೆ ಸ್ಟಾಕ್ ನ್ಯೂಸ್ ಎಲ್ಲಿ ಸಿಗುತ್ತೆ ಸ್ಟಾಕ್ ಬಗ್ಗೆ ತಿಳ್ಕೊಬೇಕಂದ್ರೆ ನಾವು ಯಾವ ನ್ಯೂಸ್ ನೋಡಬೇಕು ಅಂತ ನಾರ್ಮಲಿ ಇದರಲ್ಲೂ ಸಿಗುತ್ತೆ ಆಮೇಲೆ ಮನಿ ಕಂಟ್ರೋಲ್ ಆ್ಯಪಲ್ಲೂ ನಿಮಗೆ ನ್ಯೂಸ್ ಎಲ್ಲ ಸಿಗುತ್ತೆ ಮನಿ ಕಂಟ್ರೋಲಲ್ಲಿ ತೋರಿಸುತ್ತೆ ಯಾವ ಥರ ಶೇರ್ಸ್ ಪ್ರೈಸು ಏನಾಯಿತು ಈ ಕಂಪ್ನಿ ಏನು ರಿಸಲ್ಟ್ ಬಂತು ಈ ಕಂಪನಿ ಏನಾದರೂ ನ್ಯೂಸ್ ಇದೆಯಾ ಅಂತ ಪ್ರತಿಯೊಂದು ನ್ಯೂಸು ಡೈಲಿ ಅಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ ನೀವು ಮನಿ ಕಂಟ್ರೋಲ್ ಯೂಸ್ ಮಾಡ್ಬೋದು ಇಲ್ಲ ನೀವು ಪರ್ಟಿಕ್ಯುಲರ್ ಇದೇ ಶೇರ್ಸ್ ನ್ಯೂಸ್ ಬೇಕಂದರೆ ಇಲ್ಲಿ ಮನಿ ಕಂಟ್ರೋಲ್ದು ಬರುತ್ತೆ ಎಲ್ಲದು ಬರುತ್ತೆ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಫುಲ್ ಡೀಟೇಲ್ ತೋರಿಸುತ್ತೆ ನೋಡಿ ಇ ಟಿ ನೋವು ಮನಿ ಕಂಟ್ರೋಲ್ದು ಎಲ್ಲ ಇದರಲ್ಲಿ ಬರುತ್ತೆ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಗೇನ್ ಆಸ್ ಅ ಫೇರ್ ಟ್ರೇಡ್ ವಾಸ್ ಡಾ ಕ್ಲಿಯರ್ಸ್ ಮರ್ಜರ್ ಅಂತ ಈ ಥರ ಪರ್ಟಿಕ್ಯುಲರ್ ಸ್ಟಾಕ್ ಬಗ್ಗೆನೇ ಫುಲ್ ನ್ಯೂಸ್ ಇರುತ್ತೆ ಇದರಲ್ಲಿ ನೆಕ್ಸ್ಟ್ ಕೆಳಗಡೆ ತೋರಿಸ್ತಿದೆ ನೋಡಿ ಟಾಪ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟೆಡ್ ಇನ್ ದಿಸ್ ಸ್ಟಾಕ್ ಅಂದರೆ ದೊಡ್ಡ ದೊಡ್ಡ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಈ ಸ್ಟಾಕ್ ಮೇಲೆ ಯಾವ್ಯಾವ ಕಂ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಿದಾವೆ ಅಂತ ಟಾಟಾ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ರೆಗ್ಯುಲರ್ ಪ್ಲಾನ್ ಈ ಇತರ ಟಾಟಾ ನಿಫ್ಟಿ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಮೊಮೆಂಟಮ್ ಫಿಫ್ಟಿ ಇಂಡೆಕ್ಸ್ ಫಂಡ್ ಈ ಥರ ಎಡಲ್ ವೈಸ್ ನಿಫ್ಟಿ ಫಿ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಮೂಮೆಂಟಮ್ ಫಿಫ್ಟಿ ಇಂಡೆಕ್ಸ್ ಫಂಡು ಈ ಥರ ನಿಮಗೆ ಫುಲ್ ಡೀಟೇಲ್ ಬರುತ್ತೆ ಎಷ್ಟೆಷ್ಟು ಪರ್ಸೆಂಟ್ ಇನ್ವೆಸ್ಟ್ ಮಾಡಿದ್ದಾರೆ ಯಾವ್ಯಾವ ಮ್ಯೂಚುವಲ್ ಫಂಡ್ ಕಂಪ್ನಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ನಿಮಗೆ ಡಿ ಫುಲ್ ಡೀಟೇಲ್ ಸಿಗುತ್ತೆ ನೀವು ಯಾವ ಕಂಪ್ನಿ ಬೇಕು ಈ ಥರ ಸರ್ಚ್ ಮಾಡಿ ನೀವು ನೋಡ್ಬೋದು ಇಲ್ಲಿ ಕೆಳಗಡೆ ಸಿಮಿಲರ್ ಸ್ಟಾಕ್ ಅಂತ ಇದೆ ನೋಡಿ ಸಿಮಿಲರ್ ಸ್ಟಾಕ್ ಅಂದ್ರೆ ಸೇಮ್ ಇದು ಕೂಡ ಒಂದು ಪ್ರೈವೇಟ್ ಬ್ಯಾಂಕಾ ಅದೇ ಥರನೇ ಐ ಸಿ ಐ ಸಿ ಐ ಕೂಡ ಒಂದು ಪ್ರೈವೇಟ್ ಬ್ಯಾಂಕು ಇಲ್ಲಿ ಕೆಳಗಡೆ ತೋರಿಸಿದೆ ಕೋಟಕ್ ಬ್ಯಾಂಕ್ ಕೂಡ ಒಂದು ಪ್ರೈವೇಟ್ ಬ್ಯಾಂಕು ಆಕ್ಸಿಸ್ ಬ್ಯಾಂಕ್ ಕೂಡ ಪ್ರೈವೇಟ್ ಬ್ಯಾಂಕು ಇಂಡಸ್ ಅಂಡ್ ಬ್ಯಾಂಕ್ ಕೂಡ ಒಂದು ಪ್ರೈವೇಟ್ ಬ್ಯಾಂಕು ಈ ತರ ನೆಕ್ಸ್ಟ್ ಇದಕ್ಕೆ ಸಿಮಿಲರ್ ಆಗಿರೋ ಸ್ಟಾಕು ಇದೇ ಇಂಡಸ್ಟ್ರಿ ಸ್ಟಾಕ್ ನೇಮ್ಗಳು ಇದರಲ್ಲಿ ಬರುತ್ತೆ ಸಿಮಿಲರ್ ಸ್ಟಾಕ್ ಅಂತ ಇದನ್ನ ನೀವು ಬೈ ಮಾಡಬೇಕಂದ್ರೆ ಇಲ್ಲಿ ಬೈ ಇದೆ ಅಂತ ಇದೆ ನೋಡಿ ಈಗ ಬೈ ಮಾಡಬೇಕಂದ್ರೆ ನಾನು ಮೊದಲಿಂದ ತೋರಿಸ್ತೀನಿ ಹೊರಗೆ ಬಂದು ತೋರಿಸ್ತೀನಿ ನೋಡಿ ವಾಶ್ ಲಿಸ್ಟಲ್ಲಿ ಬಂದರೆ ವಾಚ್ ವಾಶ್ ಲಿಸ್ಟಲ್ಲಿ ಬಂದು ಐ ಡಿ ಎಫ್ ಫಸ್ಟ್ ಬ್ಯಾಂಕ್ ನಂಗೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಬೈ ಸೆಲ್ ಅಂತ ಆಪ್ಷನ್ ತೋರಿಸ್ತಾ ಇದೆ ಬೈ ಅಂದ್ರೆ ಗ್ರೀನ್ ಕಲರ್ ಅಲ್ಲಿ ತೋರಿಸ್ತಿದೆ ಅಲ್ಲ ಬೈ ಅಂತ ಸೆಲ್ ಅಂದ್ರೆ ರೆಡ್ ಕಲರ್ ಅಲ್ಲಿ ಕೆಳಗಡೆ ತೋರಿಸ್ತಾ ಇದೆ ನಾನು ನಿಮ್ಮ ಮುಂದೆನೇ ಬೈ ಮಾಡಿ ತೋರಿಸ್ತೀನಿ ಇದನ್ನ ನೋಡಿ ಈಗ ನಾನು ಸುಮ್ಮನೆ ಬೈ ಮಾಡ್ತೀನಿ ಇಲ್ಲಿ ಡಿಲಿವರಿ ಇಂಟ್ರಾಡೇ ಪೇ ಲೇಟರ್ ಅಂತ ಇದೆ ಡಿಲಿವರಿ ಅಂದ್ರೆ ನಾವು ಶೇರ್ಸ್ ನ ಬೈ ಮಾಡೋದು ಬೈ ಮಾಡಿ ಇಟ್ಕೊಳೋದು ಅಂದ್ರೆ ನೀವು ಏನಾದರೂ ಡೆಲಿವರಿನಲ್ಲಿ ಕೊಟ್ಟು ಬೈ ಮಾಡಿದೀರ ಅಂದರೆ ಇದನ್ನ ನೀವು ಯಾವಾಗ ಬೇಕಿದ್ರು ಸೆಲ್ ಮಾಡ್ಬೋದು ನಾಳೆ ಬೇಕಿರೋ ಸೆಲ್ ಮಾಡ್ಬೋದು ನಾಡದ್ ಬೇಕಿರೋ ಸೆಲ್ ಮಾಡ್ಬೋದು ಒಂದು ವರ್ಷ ಬಿಟ್ ಬೇಕಿರೋ ಸೆಲ್ ಮಾಡ್ಬೋದು ಈ ಶೇರ್ಸ್ ನ ನಿಮ್ ಕೊಡ್ಬೋದು ಕೊಡ್ಬಹುದು ಬೇಕಾದ್ರೆ ಅವ್ನಿಗೆ ಇಷ್ಟ ಬಂದಾಗ ಸೆಲ್ ಮಾಡ್ಕೊಬೋದು ಇಷ್ಟು ಬಂದಾಗ ಸೆಲ್ ಮಾಡ್ಬೋದು ನೀವು ಡೆಲಿವರಿನಲ್ಲಿ ಬೈ ಮಾಡಿದ್ರೆ ಅದ್ರ ಪಕ್ಕದಲ್ಲಿ ಇಂಟ್ರಾಡೇ ಅಂತ ಇದೆ ಇಂಟ್ರಾಡೇ ಅಂದ್ರೆ ನೀವು ಅವತ್ತೇನಾದರೂ ಬೈ ಮಾಡಿದ್ದೀರಾ ಅಂದರೆ ಅವತ್ತೇ ಸೆಲ್ ಮಾಡಬೇಕು ಇಲ್ಲ ಅಂದ್ರೆ ಕಂಪ್ನಿನೇ ಕುದ್ದು ಈಗ ಏನು ಸಲ ಒಂದು ಕುದ್ದು ಸೆಲ್ ಮಾಡಕ್ ಬಿಡುತ್ತೆ ಮೂರು ಹದಿನೈದಕ್ಕೆ ಅದು ಪ್ರಾಫಿಟ್ ಇರಲಿ ಲಾಸ್ ಇರಲಿ ಏನೂ ಮ್ಯಾಟ್ರ್ ಇಲ್ಲ ಆಟೋಮೆಟಿಕ್ಲಿ ಸೆಲ್ ಆಫ್ ಆಗಿಬಿಡುತ್ತೆ ಇನ್ನೊಂದು ಆಪ್ಷನ್ ತೋರಿಸ್ತಾ ಇದೆ ಅಲ್ಲಿ ಪೇ ಲೇಟರ್ ಅಂತ ಪೇ ಲೇಟರ್ ಬಂದು ನೀವೇನಾದರೂ ಇಪ್ಪ ನೂರು ರೂಪಾಯಿ ಶೇರ್ಸ್ನ ಬೈ ಮಾಡಬೇಕಂದ್ರೆ ಜಸ್ಟ್ ಇಪ್ಪತ್ತೈದು ರೂಪಾಯಿ ಕೊಟ್ಟರೆ ಸಾಕು ನೀವು ಆ ಶೇರ್ಸ್ನ ಬೈ ಮಾಡ್ಬೋದು ಇನ್ನು ಎಪ್ಪತ್ತೈದು ರೂಪಾಯಿ ಈ ಏಂಜಲ್ ಬನ್ನು ನಿಮಗೆ ಸಾಲ ಕೊಡುತ್ತೆ ಆದರೆ ಏಳು ದಿವಸ ಮಾತ್ರ ಟೈಮ್ ಅದಕ್ಕೆ ನೀವು ಏಳು ದಿವಸದೊಳಗೆ ಅದನ್ನು ಕ್ಲಿಯರ್ ಮಾಡಬೇಕು ಇಲ್ಲಾಂದರೆ ಆ ಏಂಜಲ್ ಬಂದು ಕೂಡ ಅದನ್ನು ನಿಮಗೆ ಆಟೋಮೆಟಿಕ್ಲಿ ಸ್ಕ್ವೇರ್ ಆಫ್ ಮಾಡಿಬಿಡುತ್ತೆ ಅದನ್ನು ನಿಮ್ಮ ಹತ್ರ ಏಳು ದಿವಸ ಆದಮೇಲೆ ನೀವೇನಾದರೂ ಸ್ಕ್ವೇರ್ ಆಫ್ ಮಾಡಿಲ್ಲ ಇಲ್ಲ ಇನ್ನು ಎಪ್ಪತ್ತೈದು ಪರ್ಸೆಂಟ್ ದುಡ್ಡು ಸುಮ್ಮನಾಗ್ತಾರೆ ಸುಮ್ಮನೆ ಏನಾದರೂ ನೀವು ದುಡ್ಡನ್ನ ಪೇ ಮಾಡಿದ್ರಂದರೆ ಸುಮ್ಮನಾಗ್ತಾರೆ ಇಲ್ಲಾಂದರೆ ಅದೇ ಆಟೋಮೆಟಿಕ್ಲಿ ಸ್ಕ್ವೇರ್ ಆಫ್ ಮಾಡಿ ಅವ್ರ ದುಡ್ಡು ಏನಿದೆ ಅವ್ರು ತಾಣ್ತಾರೆ ಇದೆಲ್ಲನೂ ಹೊಸ ಏನು ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ದುಡ್ಡಲ್ಲೇ ನೀವು ಬೈ ಮಾಡಿ ಡಿಲವರಿ ಬಿಟ್ಟು ಇನ್ಯಾವುದ್ರಲ್ಲೂ ಕೂಡ ಟ್ರೈ ಮಾಡೋಕೆ ಹೋಗ್ಬೇಡಿ ಡಿಲವರಿ ಒಂದೇ ಒಂದು ಯೂಸ್ ಮಾಡಿ ಅದು ಬಿಟ್ಟು ಇನ್ನೇನು ಮಾಡಕ್ಕೆ ಹೋಗ್ಬೇಡಿ ಈಗ ನಿಮ್ಮ ಹತ್ರ ದುಡ್ಡಿರಲ್ಲ ಅದಕ್ಕೆ ಏನು ಮಾಡ್ತೀರಾ ಅದೇ ದುಡ್ಡಲ್ಲಿ ನಾನು ಜಾಸ್ತಿ ಶೇರ್ಸ್ನ ಬೈ ಮಾಡ್ತೀನಿ ಅಂತ ಈ ಥರ ಎಲ್ಲ ಹೋಗ್ತೀರಾ ಆದರೆ ಇದು ಮೇಲೋದ್ರೆ ಚೆನ್ನಾಗೆ ಮೇಲೆ ಏನಾಗುತ್ತೆ ಜಾಸ್ತಿ ಲಾಭ ಬರುತ್ತೆ ಅದೇ ಕೆಳಗೆ ಬಂದರೆ ಕೆಳಗೆ ಬಂದರೆ ನೀವು ಇನ್ವೆಸ್ಟ್ ಮಾಡಿರೋ ದುಡ್ಡು ಲಾಸ್ ಮಾಡ್ಕೊತೀರಾ ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ದ ನಿಮ್ಮ ಹತ್ರ ಎಷ್ಟು ದುಡ್ಡಿದೆಯೋ ಇದೆಯೋ ಅಷ್ಟು ದುಡ್ಡಿಗೆ ಮಾತ್ರ ಶೇರ್ಸ್ ಬೈ ಮಾಡಿ ಒಂದು ಆಮೇಲೆ ನಿಮಗೆಲ್ಲ ಅರ್ಥ ಆದಮೇಲೆ ಸ್ವಲ್ಪ ದಿವಸ ಗೊತ್ತಾದಮೇಲೆ ಅವಾಗ ನೀವು ಈ ಲಿವರೇಜು ಗೊತ್ತಾದಮೇಲೆ ನೀವು ಬೇಕಾದ್ರೆ ರಿಸ್ಕ್ ತೊಗೊಳ್ಳಿ ಫಸ್ಟಿಗೆ ಡಿಲೆವರಿನಲ್ಲಿ ಬಿಟ್ಟು ಇನ್ನೇನು ಬೈ ಮಾಡಕ್ಕೆ ಹೋಗಬೇಡಿ ನನ್ನ ಸಜೆಷನ್ ಓಕೆ ಈಗ ನಾನು ಬೈ ಮಾಡೋದು ಹೆಂಗಂತ ತೋರಿಸ್ತೀನಿ ನೋಡಿ ಓಕೆ ಡೆಲಿವರಿ ಬಿಟ್ಟು ಬೇರೆ ಯಾವ ಆಪ್ಷನ್ನೂ ಯೂಸ್ ಮಾಡಬೇಡಿ ಈಗ ನಾನು ಬೈ ಮಾಡೋದು ಹೆಂಗೆ ಅಂದರೆ ಇಲ್ಲಿ ತೋರಿಸ್ತಾ ಇದೆ ನೋಡಿ ನಂಬರ್ ಆಫ್ ದ ಶೇರ್ಸ್ ಎಷ್ಟು ಅಂತ ಕೇಳ್ತಾ ಇದೆ ನಂಬರ್ ಆಫ್ ದಿ ಶೇರ್ಸು ನೀವು ಇಲ್ಲಿ ಎಂಟ್ರಿ ಮಾಡಿ ನಾನು ಸುಮ್ಮನೆ ಎಕ್ಸಾಂಪಲ್ಗೆ ಒಂದು ಹಂಡ್ರೆಡ್ ಶೇರ್ಸ್ ಅಂತ ಟೈಪ್ ಮಾಡ್ತೀನಿ ಪ್ರೈಸ್ ಬಂದುಬಿಟ್ಟು ನಿಮ್ಗೆ ಇಷ್ಟ ಬಂದಿದ್ದು ಪ್ರೈಸ್ ಹಾಕೊಬೋದು ಲಿಮಿಟ್ ಅಂತ ತೋರಿಸಿದೆಯಲ್ಲ ಲಿಮಿಟ್ ಅಂದರೆ ನಿಮಗೆ ಇಷ್ಟ ಬಂದಿದ್ದು ಪ್ರೈಸ್ ಹಾಕೊಂಬೋದು ಈಗ ಆ್ಯಕ್ಚುಲಿ ಅಲ್ಲಿ ಮೇಲ್ಗಡೆ ತೋರಿಸ್ತಾ ಇದೆ ನೋಡಿ ಏಯ್ಟಿ ಫೈವ್ ರುಪೀಸ್ ಟ್ವೆಂಟಿ ಪೈಸಾ ಅಂತ ನಾನು ಬೇಕಿರಿದ್ನ ಏಯ್ಟಿ ಫೋರ್ ರುಪೀಸ್ಗೆ ಹಾಕ್ತೀನಿ ಏಯ್ಟಿ ಫೋರ್ ರುಪೀಸ್ ಅದೇನಾದರೂ ಇವತ್ತಿನ ದಿವಸ ಏಟಿ ಫೋರ್ ರುಪೀಸ್ಗೆ ಬಂದರೆ ಇದು ಬೈ ಆಗುತ್ತೆ ಅಕಸ್ಮಾತ್ ಬರಲಿಲ್ಲದ್ರೆ ಇದು ಆಟೋಮೆಟಿಕ್ಲಿ ಅದು ಆರ್ಡರ್ ಕ್ಯಾನ್ಸಲ್ ಆಗುತ್ತೆ ಈಗ ನೋಡಿ ನಾನು ಏಯ್ಟಿ ಫೋರ್ ಹಾಕ್ತಾ ಇದ್ದೀನಿ ಹಾಂ ಹಂಗಂತ ನೀವು ಇದನ್ನು ಐವತ್ತು ರೂಪಾಯಿಗೆ ಹಾಕ್ತೀನಿ ನಲ್ವತ್ತು ರೂಪಾಯಿಗೆ ಹಾಕ್ತೀನಿ ಅಂತೆಲ್ಲ ಹಾಕಿದ್ರೆ ಬರಲ್ಲ ಒಂದು ಟೆನ್ ಪರ್ಸೆಂಟ್ ನೀವು ಕ ಕೆಳಗೆ ಹಾಕ್ಬೋದು ಅಂದರೆ ಈಗ ಏಯ್ಟಿ ಫೈವ್ ರುಪೀಸ್ ಇದೆ ಅಂದರೆ ಒಂದು ಎಂಟು ರೂಪಾಯಿ ನೀವು ಕೆಳಗೆ ಹಾಕ್ಬೋದು ಅದೇ ಥರ ಸೆಲ್ ಮಾಡ್ಬೇಕಾದ್ರೂ ಅಷ್ಟೇ ನೀವೇನಾದರೂ ಎಂಬತ್ತೈದು ರೂಪಾಯಿ ಇದೆ ನಾನು ತೊಂಬತ್ತು ರೂಪಾಯಿಗೆ ಮಾರ್ತೀನಿ ಅಂದರೆ ಅಲ್ಲಿಂದ ಎಂಬತ್ತೈದು ರೂಪಾಯಿಂದ ಒಂದು ಟೆನ್ ಪರ್ಸೆಂಟ್ ಮೇಲಕ್ಕೆ ಹಾಕ್ಬೋದು ಅಷ್ಟೇ ತುಂಬ ನಿಮ್ಗೆ ಇಷ್ಟ ಬಂದಂಗೆಲ್ಲ ಹಾಕೋಕೆ ಬರಲ್ಲ ಹಂಗೂ ಆಗ್ಬೇಕಂದ್ರೆ ಅದಕ್ಕೆ ಬೇರೆ ಆರ್ಡ್ರ್ ಇದೆ ನಾನು ಬೇರೆ ಆರ್ಡ್ರನ್ನ ತೋರಿಸ್ತೀನಿ ಯಾವ ಥರ ಅಂತ ನೋಡಿ ನಾನು ಏಯ್ಟಿ ಫೋರ್ ಹಾಕಿದ್ದೀನಿ ಇವಾಗ ಏಯ್ಟಿ ಫೋರ್ ಹಾಕಿದ ತಕ್ಷಣ ಇಲ್ಲಿ ಕೆಳಗಡೆ ತೋರಿಸ್ತಾ ಇದೆ ಮ್ಯಾಕ್ಸಿಮಮ್ ಅಮೌಂಟ್ ರಿಕ್ವೈರೀಸ್ ಏಟ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಅಂತ ಏಯ್ಟ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಬೇಕಾಗುತ್ತೆ ನನಗೆ ಇದನ್ನು ಬೈ ಮಾಡೋಕ್ಕೆ ಇಲ್ಲಿ ಅವೈಲೇಬಲ್ ಕ್ಯಾಶ್ ಈಗ ಅಕಸ್ಮಾತ್ ಇದು ಇದು ನಮ್ಮ ಎಂಪ್ಲಾಯ್ ಅಕೌಂಟ್ ಈಗ ಅವ್ರ ಅಕೌಂಟಲ್ಲಿ ಈಗ ಅವೈಲೇಬಲ್ ಕ್ಯಾಶ್ ಎಷ್ಟಿದೆ ಎಪ್ಪತ್ತು ಸಾವಿರ ಇದೆ ಅದೇ ನಾನೇನಾದರೂ ಇಲ್ಲಿ ನೂರು ಜ ನೂರು ಶೇರ್ ಜಾಗದಲ್ಲಿ ಸಾವಿರ ಶೇರ್ ಬೈ ಹೋದ ತಕ್ಷಣ ಇದು ನಿಮಗೆ ತೋರಿಸುತ್ತೆ ನೋಡಿ ಎಂಬತ್ನಾಲ್ಕು ಸಾವಿರ ಬೇಕಾಗಿದೆ ಆದರೆ ನಿಮ್ಮ ಹತ್ರ ಇರೋದು ಎಪ್ಪತ್ತು ಸಾವಿರ ಇನ್ನೂ ಹದಿಮೂರು ಸಾವಿರದ ಎಂಟುನೂರು ರೂಪಾಯಿನ ನೀವು ಆ್ಯಡ್ ಮಾಡಿ ಅಂತ ತೋರಿಸ್ತಾ ಇದೆ ಇಲ್ಲ ಏನು ಮಾಡಿ ನಿಮ್ಮ ಕ್ವಾಂಟಿಟಿನ ಎಂಟುನೂರ ಮೂವತ್ತಾರಕ್ಕೆ ತಗೊಂಬಂದರೆ ನೀವು ಇದನ್ನು ಬೈ ಮಾಡ್ಬೋದು ಅಂತ ತೋರಿಸ್ತಾ ಇದೆ ಇವಾಗ ನಾನು ಏನು ಮಾಡ್ತೀನಿ ಮತ್ತೆ ಹಂಡ್ರೆಡ್ ಹಾಕ್ತೀನಿ ಹಂಡ್ರೆಡ್ ಹಾಕಿ ನಿಮ್ಮೆದುರಿಗೆ ಬೈ ಮಾಡ್ತೀನಿ ನೋಡಿ ಬೈ ಅಂತ ಕೊಟ್ಟೆ ಇಲ್ಲಿ ಕನ್ಫರ್ಮ್ ಅಂತ ಕೊಟ್ಟ ತಕ್ಷಣ ಇದು ಬಂದು ಈ ಆರ್ಡರ್ಸಲ್ಲಿ ಬಂದುಬಿಡುತ್ತೆ ಓಪನ್ ಆರ್ಡರ್ ಅಂದರೆ ಇದನ್ನು ಪೆಂಡಿಂಗಲ್ಲಿದೆ ಇಲ್ಲಿ ತೋರಿಸ್ತಾ ಇದೆ ನೋಡಿ ಪೆಂಡಿಂಗಲ್ಲಿದೆ ಅಂತ ಯಾಕೆ ಪೆಂಡಿಂಗಲ್ಲಿ ಇದೆ ಮಾರ್ಕೆಟ್ ಅಲ್ಲಿ ನಡೀತಾ ಇರೋದು ಎಂಬತ್ತೈದು ರೂಪಾಯಿ ಐದು ಪೈಸಾ ಎಂಬತ್ತೈದು ರೂಪಾಯಿ ಹದಿನೈದು ಪೈಸೆ ತರ ನಡೀತಾ ಇದೆ ಇಲ್ಲಿ ನಾನು ಬೈಯಿಂಗ್ ಹಾಕಿರೋದು ಎಷ್ಟು ಕೇಳಿ ಎಂಬತ್ನಾಲ್ಕು ರೂಪಾಯಿಗೆ ಬಟ್ ಇಲ್ಲಿ ಪ್ರೈಸ್ ಓಡ್ತಾ ಇರೋದು ಎಂಬತ್ತೈದು ರೂಪಾಯಿ ಇಪ್ಪತ್ತು ಪೈಸಾ ಎಂಬತ್ತೈದು ರೂಪಾಯಿ ಇಪ್ಪತ್ತೈದು ಪೈಸಾ ಈ ತರ ಓಡ್ತಾ ಇದೆ ಏನಾದರೂ ಇದೇ ಪ್ರೈಸಿಗೆ ಹಾಕಿದ್ರೆ ಆಟೋಮೆಟಿಕ್ಲಿ ಬೈ ಆಗುತ್ತೆ ಈಗ ನಾನು ಹಾಕಿರೋದು ಹಾಕಿರೋದ್ರಿಂದ ಅದು ಎಂಬತ್ನಾಲ್ಕು ಬರೋವರೆಗೂ ಬೈ ಆಗಲ್ಲ ಅಲ್ಲಿವರೆಗೂ ಇದು ಪೆಂಡಿಂಗ್ ಅಂತಲೇ ತೋರಿಸುತ್ತೆ ಈಗ ನಾನು ನಿಮ್ಮೆದ್ರಿಗೆ ಇದನ್ನ ಮಾಡಿಫೈ ಮಾಡ್ತೀನಿ ಅದಕ್ಕೆ ನೀವು ಕೆಳಗಡೆ ಎಡಿಟ್ ಆರ್ಡರ್ ಅಂತ ಇದೆ ನೋಡಿ ಎಡಿಟ್ ಆರ್ಡರ್ ಅಂತ ಕ್ಲಿಕ್ ಮಾಡಿದ್ರೆ ಎಂಬತ್ತೈದು ರೂಪಾಯಿ ಇಪ್ಪತ್ತೈದು ಪೈಸಾ ಹಾಕ್ತೀನಿ ಓಕೆ ಆರ್ಡರ್ ಪ್ಲೇಸ್ಡ್ ಆ್ಯಂಡ್ ಎಕ್ಸಿಕ್ಯೂಟೆಡ್ ಅಂದರೆ ಆರ್ಡರ್ ಎಕ್ಸಿಕ್ಯೂಟ್ ಆಗಿಬಿಟ್ಟಿದೆ ಇಲ್ಲ ಇಲ್ಲಿ ಕೆಳಗಡೆ ಆರ್ಡ್ರ್ ಇಷ್ಟಿನಲ್ಲಿ ಹೋದರೆ ತೋರಿಸುತ್ತೆ ಟೋಟಲ್ ಬೈ ಎಷ್ಟು ಮಾಡಿದ್ದೀವಿ ಒಂದು ಟ್ರಾನ್ಸಾಕ್ಷನ್ ಆಗಿದೆ ಆ ಟ್ರಾನ್ಸಾಕ್ಷನ್ ಯಾವುದು ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ನೂರು ಶೇರ್ ಬೈ ಆಗಿದೆ ಎಕ್ಸಿಕ್ಯೂಟೆಡ್ ಅಂತ ತೋರಿಸುತ್ತೆ ನೀವು ಇಲ್ಲಿ ಪಕ್ಕದಲ್ಲಿ ಆರ್ಡರ್ ಪಕ್ಕದಲ್ಲಿ ಅಂತ ಅಂತಿದೆಯಲ್ಲ ಈ ಪೊಸಿಷನಲ್ಲಿ ಕ್ಲಿಕ್ ಮಾಡಿದ್ರೆ ಡೀಟೇಲಾಗಿ ತೋರಿಸುತ್ತೆ ಹಂಡ್ರೆಡ್ ಶೇರ್ಸ್ ಬೈ ಆಗಿದೆ ಅವರೇಜ್ ಪ್ರೈಸ್ ಬಂದುಬಿಟ್ಟು ಎ ವಿ ಜಿ ಅಂದರೆ ಅವರೇಜ್ ಅದು ಆ್ಯಂಡ್ ಅವರೇಜ್ ಪ್ರೈಸ್ ಬಂದ್ಬಿಟ್ಟು ಎಂಬತ್ತೈದು ರೂಪಾಯಿ ಇಪ್ಪತ್ತೈದು ಪೈಸಾ ಈ ಐದು ರೂಪಾಯಿ ಲಾಸ್ ಆಗ್ತಾ ಇದೆ ಐದು ರೂಪಾಯಿ ಮೇಲೆ ಹೋಗ್ತಾ ಇದೆ ಮೇಲೆ ಕೆಳಗೆ ಆಗ್ತಾನೆ ಇದೆ ಇದೇ ಶೇರ್ನ ನಾನೇನಾದ್ರೂ ಸೆಲ್ ಮಾಡಬೇಕಂದ್ರೆ ಇಲ್ಲೇ ಸೆಲ್ ಮಾಡ್ಬೋದು ನೀವು ಇವತ್ತೇನಾದ್ರೂ ಬೈ ಮಾಡ್ಬಿಟ್ಟು ಇವತ್ತೇ ಸೆಲ್ ಮಾಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಎಕ್ಸಿಟ್ ಅಂದ್ರೆ ಹುಡುಗ್ರೆ ಎಕ್ಸಿಟ್ ಆಗುತ್ತೆ ಅಕಸ್ಮಾತ್ ಇದು ನಾಳೆ ಸೆಲ್ ಮಾಡಬೇಕಂದ್ರೆ ಇದು ನಿಮಗೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ತೋರಿಸುತ್ತೆ ಈ ಪೋರ್ಟ್ಫೋಲಿಯೋ ಬಂದ ತಕ್ಷಣ ಈ ಥರ ತೋರಿಸುತ್ತೆ ನೋಡಿ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಎಷ್ಟಿದೆ ಟೋಟಲ್ ನಿಮ್ಮ ಫೋ ಅಂದ್ರೆ ಪೋರ್ಟ್ಫೋಲಿಯೋ ಅಂದರೆ ನೀವು ಇದುವರೆಗೂ ಏನು ನ ಬೈ ಮಾಡಿ ಇಟ್ಕೊಂಡಿರ್ತೀರಲ್ಲ ಆಸ್ತಿ ಇದ್ದಂಗ ಅದು ನಿಮ್ದು ಎಷ್ಟು ಆಸ್ತಿ ಇದೆ ಅಂತ ಕೇಳಿದ್ರೆ ಹೇಳ್ತಾರಲ್ಲ ನಾನು ಒಂದು ಕೋಟಿ ಇದೆ ಐವತ್ತು ಲಕ್ಷ ಇದೆ ಅಂತ ಅದೇ ಥರ ನಿಮ್ಮ ಪೋರ್ಟ್ಫೋಲಿಯೋ ಎಷ್ಟಿದೆ ಅಂತ ಕೇಳಿದ್ರೆ ನೀವು ಇದನ್ನು ನೋಡಿ ಹೇಳಬೇಕು ಇದರಲ್ಲಿ ಎರಡೆರಡು ಥರ ಪೋರ್ಟ್ಫೋಲಿಯೋ ಬರುತ್ತೆ ಒಂದು ಮ್ಯೂಚುವಲ್ ಫಂಡಲ್ಲೂ ನಿಮ್ಗೆ ಏನೇನು ಬೈ ಮಾಡಿದೀರ ಅಂತ ಚೆಕ್ ಮಾಡೋಕ್ಕೆ ಪೋರ್ಟ್ಫೋಲಿಯೋದಲ್ಲಿ ನೋಡ್ಬೋದು ಅದ್ರ ಪಕ್ಕದಲ್ಲಿ ಸ್ವೈಪ್ ಮಾಡಿದ್ರೆ ಈಕ್ವಿಟಿ ಈಕ್ವಿಟಿ ಅಂದರೆ ಶೇರ್ಸ್ ನಾರ್ಮಲ್ ಶೇರ್ಸ್ ಏನೇನು ಬೈ ಅಂತ ಚೆಕ್ ಮಾಡೋಕ್ಕೆ ನೀವು ಈಕ್ವಿಟಿ ಶೇರ್ಸ್ನ ನೋಡಬೇಕಾಗುತ್ತೆ ಇಲ್ಲಿ ನಿಮಗೆ ಇದು ತೋರಿಸುತ್ತೆ ಎಷ್ಟೆಷ್ಟು ಬೈ ಆಗಿದೆ ಎಷ್ಟೆಷ್ಟ ಇದಾಗಿದೆ ಅಂತ ತೋರಿಸುತ್ತೆ ಈಗ ನೀವು ಇದನ್ನ ಸೆಲ್ ಮಾಡಬೇಕಂದ್ರೆ ಅಲ್ಲೇ ಕ್ಲಿಕ್ ಮಾಡಿದ್ರೆ ಈಗ ಇಲ್ಲೇ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಅಂತ ಇದೆ ಅದು ನೀವು ಬೈ ಮಾಡಿದ ತಕ್ಷಣ ಬಂದ್ಬಿಟ್ಟು ಪೋರ್ಟ್ಫೋಲಿಯೋದಲ್ಲಿ ಬರಲ್ಲ ಒಂದು ದಿವಸ ಅದು ನಿಮಗೆ ಪೋರ್ಟ್ಫೋಲಿಯೋದಲ್ಲಿ ಬರಕ್ಕೆ ಈಗ ನೀವು ಅದನ್ನ ಸೆಲ್ ಮಾಡಬೇಕಂದ್ರೆ ಈ ಪೋರ್ಟ್ಫೋಲಿಯೋದಲ್ಲಿ ತೋರಿಸ್ತಾ ಇರುತ್ತೆ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ತರ ತೋರಿಸುತ್ತೆ ಇಲ್ಲಿ ಸೆಲ್ ಅಂತ ಹೊಡಿರಿ ಸೆಲ್ ಅಂತ ಹೊಡೆದು ಹಂಡ್ರೆಡ್ ಶೇರ್ಸ್ ಅಂತ ಹೊಡಿರಿ ಹಂಡ್ರೆಡ್ ಶೇರ್ಸ್ ಅಂತ ಹೊಡೆದ ತಕ್ಷಣ ಇದು ನಿಮಗೆ ತೋರಿಸುತ್ತೆ ಈ ಥರ ಓಕೆ ಸೆಲ್ ಕನ್ಫರ್ಮ್ ಓಕೆ ಎಕ್ಸಿಕ್ಯೂಟೆಡ್ ಆರ್ಡರ್ ಈಸ್ ಎಕ್ಸಿಕ್ಯೂಟೆಡ್ ಓಕೆ ಈಗ ನಾನು ಆರ್ಡರ್ ಹಿಸ್ಟ್ರಿಗೆ ಹೋದರೆ ನೋಡಿ ಇಲ್ಲಿ ಬೈಯೂ ಆಗಿದೆ ಸೆಲ್ಲೂ ಆಗಿದೆ ಬೈ ಆಗಿದೆ ಸೆಲ್ ಅಷ್ಟಕ್ಕೆ ಆಗಿದೆ ಇಲ್ಲಿ ಪೊಸಿಷನಲ್ಲಿ ಬಂದರೆ ಪೊಸಿಷನ್ ಝೀರೋ ಇವಾಗ ಬೈ ಸೆಲ್ ಎರಡೂ ಆಗಿರೋದ್ರಿಂದ ಪೊಸಿಷನ್ ಝೀರೋ ಆಗಿದೆ ಪೊಸಿಷನಲ್ಲಿ ಮಾತ್ರ ನೀವು ಅವತ್ತು ಏನೇನು ಮಾಡಿರ್ತೀರೋ ಅದು ಮಾತ್ರ ತೋರಿಸುತ್ತೆ ಓಕೆ ಪೋರ್ಟ್ಫೋಲಿಯೋದಲ್ಲಿ ನೀವು ಇವತ್ತು ಬೈ ಮಾಡಿ ನಾಳೆ ನಾಡ್ದು ಯಾವತ್ತು ಬೇಕಿರೋ ಪೋರ್ಟ್ಫೋಲಿಯೋದಲ್ಲಿ ಹೋಗಿ ನೋಡ್ಬೋದು ನೀವು ಇವತ್ತು ಏನೇನು ಆರ್ಡ್ರ್ ಟೋಟಲ್ ಆರ್ಡ್ರ್ ಪ್ಲೇಸ್ ಮಾಡಿರ್ತೀರಲ್ಲ ಏನೇನು ಬೈ ಆರ್ಡ್ರ್ ಕೊಟ್ಟಿರ್ತೀರ ಸೆಲ್ ಆರ್ಡ್ರ್ ಕೊಟ್ಟಿರ್ತೀರ ಅದೆಲ್ಲಾನು ನಿಮಗೆ ಈ ಆರ್ಡ್ರಲ್ಲಿ ತೋರಿಸುತ್ತೆ ಆರ್ಡ್ರ್ ಇಸ್ಟರಿ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ ತಿಂಗ್ ಇದರಲ್ಲಿ ತೋರಿಸುತ್ತೆ ಓಕೆ ನೆಕ್ಸ್ಟು ನೆಕ್ಸ್ಟ್ ನಾವು ಈ ದುಡ್ಡು ಹೆಂಗೆ ಆ್ಯಡ್ ಮಾಡೋದು ಅಂತ ನೋಡೋಣ ದುಡ್ಡು ಆ್ಯಡ್ ಮಾಡೋಕ್ಕೆ ನೀವು ಇಲ್ಲಿ ಲಾಸ್ಟಲ್ಲಿ ಬಂದರೆ ಅಕೌಂಟ್ಸಿಗೆ ಬಂದರೆ ಇಲ್ಲಿ ನಿಮಗೆ ಟ್ರೇಡಿಂಗ್ ಬ್ಯಾಲೆನ್ಸ್ ಅಂತ ತೋರಿಸುತ್ತೆ ಟ್ರೇಡಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ನೀವು ಇಲ್ಲಿ ದುಡ್ಡು ಆ್ಯಡ್ ಮಾಡಬೇಕಂದ್ರೆ ಆ್ಯಡ್ ಫಂಡ್ ಅಂತ ಹೊಡಿರಿ ಆ್ಯಡ್ ಫಂಡ್ ಅಂತ ಹೊಡೆದ ತಕ್ಷಣ ಇಲ್ಲಿ ಎಂಟರ್ ದಿ ಅಮೌಂಟ್ ಅಂತ ಹೊಡಿರಿ ಈಗ ನಾನು ಸುಮ್ಮನೆ ನೂರು ರೂಪಾಯಿ ಎಂಟ್ರಿ ಮಾಡ್ತೀನಿ ನೋಡಿ ಇನ್ನೂರು ರೂಪಾಯಿ ಎಂಟ್ರಿ ಮಾಡಿದೆ ಇದನ್ನು ನಾನು ಫೋನ್ಪೇನಲ್ಲೂ ಹೋಗಿ ಆ್ಯಡ್ ಮಾಡ್ತೀನಿ ಫೋನ್ಪೇ ಗೂಗಲ್ ಪೇ ಪೇ ಟಿ ಎಮ್ ನಿಮ್ಮ ಹತ್ರ ಏನಿದೆ ಎಲ್ಲನೂ ಯೂಸ್ ಮಾಡ್ಬೋದು ನೀವು ನೆಟ್ ಬ್ಯಾಂಕಿಂಗು ಬ ಪ್ರತಿಯೊಂದು ಯೂಸ್ ಮಾಡ್ಬೋದು ನಾನು ಇವಾಗ ಫೋನ್ಪೇ ಯೂಸ್ ಮಾಡ್ತೀನಿ ಫೋನ್ಪೇ ಅಂತ ಹೊಡೆದೆ ಪ್ರೊಸೀಡ್ ಆ್ಯಡ್ ಫಂಡ್ ಹೊಡೆದೆ ಇಲ್ಲಿ ಪೇ ಅಂತ ಇದೆ ನೋಡಿ ಪೇ ಅಂತ ಹೊಡೆದೆ ಹೊಡೆದೆ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲಿ ಹಂಡ್ರೆಡ್ ರುಪೀಸ್ ಆ್ಯಡಡ್ ಅಂತ ಬಂತು ಈ ಹಂಡ್ರೆಡ್ ರುಪೀಸಿಂದ ನೀವು ಯಾವ ಶೇರ್ಸ್ ಬೇಕಿರೂ ಬೈ ಮಾಡ್ಬೋದು ಹಂಡ್ರೆಡ್ ರುಪೀಸ್ಗೆ ಯಾವ ಶೇರ್ ಬರುತ್ತೆ ಆ ಥರ ನೀವು ಒಂದು ಸಾವಿರ ರೂಪಾಯಿ ಹಾಕ್ಕೊಂಡು ಹತ್ತು ಸಾವಿರ ರೂಪಾಯಿ ಹಾಕ್ಕೊಂಡು ಒಂದು ಲಕ್ಷ ಹಾಕ್ಕೊಂಡು ಒಂದು ಕೋಟಿ ಹಾಕ್ಕೊಂಡು ನಿಮಗೆ ಎಷ್ಟು ಮಿಟ್ಟಿದೆ ಅಷ್ಟನ್ನು ನೀವು ಯೂಸ್ ಮಾಡಿಕೊಂಡು ಶೇರ್ಸ್ನ ಪರ್ಚೇಸ್ ಮಾಡ್ಬೋದು ಮತ್ತೆ ನಿಮಗೆ ಇಲ್ಲಿ ಏನೇನು ದುಡ್ಡು ಹಾಕಿದೀನಿ ಏನೇನು ತೆಗ್ದಿದ್ದೀನಿ ಅಂತೆಲ್ಲ ನೋಡೋಕ್ಕೂ ಕೂಡ ನಿಮಗೆ ಫುಲ್ ಅದೇ ಅಕೌಂಟ್ಸ್ ಅಲ್ಲಿ ಕೆಳಗಡೆ ಬರುತ್ತೆ ಈಗ ಟ್ರೇಡಿಂಗ್ ಬ್ಯಾಲೆನ್ಸ್ ಎಲ್ಲ ಗೊತ್ತಾಗುತ್ತೆ ಈಗ ನಿಮಗೆ ನಿಮ್ದೇ ದುಡ್ಡು ಬ್ಯಾಲೆನ್ಸ್ ಎಷ್ಟು ಗೊತ್ತಾ ಎಷ್ಟಿದೆ ಅಂತ ಗೊತ್ತಾಗಬೇಕು ಬೆಳಿಗ್ಗೆ ನನ್ನ ದುಡ್ಡು ಎಷ್ಟಿತ್ತು ಅಂತ ಗೊತ್ತಾಗಬೇಕಂದ್ರೆ ಇಲ್ಲಿ ನೀವು ಮೇಲ್ಗಡೆ ಟ್ರೇಡಿಂಗ್ ಬ್ಯಾಲೆನ್ಸಿಗೆ ಹೊಡಿರಿ ಟ್ರೇಡಿಂಗ್ ಬ್ಯಾಲೆನ್ಸ್ ಓಡಿದ ತಕ್ಷಣ ಇಲ್ಲಿ ಕೆಳಗಡೆ ಬನ್ನಿ ಕೆಳಗಡೆ ಬಂದ್ಬಿಟ್ಟು ಅಮೌಂಟ್ ಆ್ಯಡೆಡ್ ಅಂತ ಬರುತ್ತೆ ನೋಡಿ ಅಮೌಂಟ್ ಆ್ಯಡೆಡ್ ಅಂತ ನೀವು ಅಲ್ಲಿ ಏ ಅಮೌಂಟ್ ಆ್ಯಡೆಡ್ ಏ ಅಂತ ಇದೆಯಲ್ಲ ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ಓಪನಿಂಗ್ ಬ್ಯಾಲೆನ್ಸ್ ಅಂತ ತೋರಿಸ್ತಾ ಇದೆ ಅಂದ್ರೆ ಇದೇ ನಿಮ್ಮದು ಬ್ಯಾಲೆನ್ಸ್ ನಿನ್ನೆ ಎಷ್ಟಿತ್ತು ಅಂದ್ರೆ ಅಂದ್ರೆ ಇವತ್ತಿನ ಬೆಳಗ್ಗೆ ಮಾರ್ಕೆಟ್ ಓಪನ್ ಮುಂಚೆ ಎಷ್ಟು ಅಂತ ನೀವೇನಾದರೂ ಬೈ ಈಗ ಏನಾದರೂ ಬೈ ಮಾಡಿರ್ತೀರಾ ಇಲ್ಲಿ ಇದರಿಂದ ಕಟ್ ಆಗಿರಲ್ಲ ಅದು ನಿಮಗೆ ತೋರಿಸಲ್ಲ ಅದು ನಿಮಗೆ ಇಲ್ಲಿ ಮೇಲ್ಗಡೆ ತೋರಿಸುತ್ತೆ ನೋಡಿ ಅವೈಲೇಬಲ್ ಕ್ಯಾಶ್ ಎಷ್ಟಿದೆ ಅಂತ ಇಲ್ಲಿ ಅವೈಲೇಬಲ್ ಕ್ಯಾಶ್ ಎಷ್ಟಿದೆ ಅಂತ ಇಲ್ಲಿ ತೋರಿಸುತ್ತೆ ಬಟ್ ನಿನ್ನೆ ದುಡ್ಡು ಎಷ್ಟಿತ್ತು ಅಂತ ಚೆಕ್ ಮಾಡಕ್ಕೆ ನೀವು ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಚೆಕ್ ಮಾಡಿದ್ರೆ ಸೆವೆಂಟಿ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ರುಪೀಸ್ ಇವ್ರ ಅಕೌಂಟ್ ಅಲ್ಲಿ ತೋರಿಸ್ತಾ ಇದೆ ಇವತ್ತು ಈಗ ನಾವು ಫಂಡ್ ಆ್ಯಡ್ ಮಾಡಿದ್ವಲ್ಲ ಫಂಡ್ ಆ್ಯಡ್ ಟು ಡೇ ಇಲ್ಲ ಹಂಡ್ರೆಡ್ ರುಪೀಸು ತೋರಿಸ್ತಾ ಇದೆ ನೋಡಿ ಆಮೇಲೆ ನೀವು ಇನ್ನು ನಾನು ಯಾವ್ಯಾವ ದಿವಸದಲ್ಲಿ ಏನೇನು ಆ್ಯಡ್ ಮಾಡಿದ್ದೀನಿ ಯಾವ್ಯಾವ ದಿವಸದಲ್ಲಿ ಎಷ್ಟು ದುಡ್ಡು ಕಟ್ಟಾಗಿದೆ ಎಲ್ಲ ಚೆಕ್ ಮಾಡೋಕ್ಕೆ ಇದೇ ಪೇಜಲ್ಲಿ ಲಾಸ್ಟಲ್ಲಿ ಬಂದರೆ ನಿಮಗೆ ಫಂಡ್ ಟ್ರಾನ್ಸಾಕ್ಷನ್ ಅಂತ ಬರುತ್ತೆ ಫಂಡ್ ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ಲಿ ಗೊತ್ತಾಗುತ್ತೆ ಎಲ್ಲಿ ಯಾವ್ಯಾವ ಟೈಮಲ್ಲಿ ಎಷ್ಟೆಷ್ಟು ದುಡ್ಡು ಆ್ಯಡ್ ಆಗಿದೆ ಅಂತೆಲ್ಲನೂ ಡೀಟೇಲ್ ಫುಲ್ ನಿಮಗೆ ಕೆಳಗೆ ಬರುತ್ತೆ ಅದೇ ಥರ ಈ ದುಡ್ಡು ಏನಾದರೂ ನೀವು ವಾಪಸ್ ತಗೊಳ್ಬೇಕಂದ್ರೆ ಈಗ ನೀವು ಹಾಕಿರೋ ದುಡ್ಡು ನೀವು ವಾಪಸ್ ತೊಗೊಬೇಕಂದ್ರೆ ನೀವೇ ಇಲ್ಲಿ ಜಸ್ಟು ಮೇಲ್ಗಡೆ ಆಡ್ ಫಂಡ್ ಪಕ್ಕದಲ್ಲೇ ವಿಡ್ರಾ ಅಂತ ಇರುತ್ತೆ ವಿಡ್ಡ್ರಾ ಅಂದರೆ ದುಡ್ಡನ್ನ ತೊಗೊಳೋದು ಅಂತ ಅರ್ಥ ವಿಡ್ಡ್ರಾ ಬಟನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮೇಲ್ಗಡೆ ನಿಮಗೆ ಬ್ಯಾಲೆನ್ಸ್ ತೋರಿಸುತ್ತೆ ನೋಡಿ ಅವೈಲೇಬಲ್ ಬ್ಯಾಲೆನ್ಸ್ ಎಷ್ಟಿದೆ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತಾರು ರೂಪಾಯಿ ಇದೆ ಇದರಲ್ಲಿ ನೀವು ಎಷ್ಟು ಬೇಕಿರೋ ಅದನ್ನು ವಿಡ್ರಾ ಮಾಡ್ಕೊಬೋದು ಎಕ್ಸಾಂಪಲ್ ನಾನು ಸುಮ್ಮನೆ ಹಂಡ್ರೆಡ್ ರುಪೀಸ್ ಹಾಕ್ತೀನಿ ಹಂಡ್ರೆಡ್ ರುಪೀಸ್ ಹಾಕಿ ಪ್ರೊಸೀಡ್ ಅಂತ ಹೊಡಿತೀನಿ ಪ್ರೊಸೀಡ್ ಅಂತ ಓಡಿದ ತಕ್ಷಣ ಬಂತು ಇವರ್ ಬ್ಯಾಂಕ್ ಅಕೌಂಟ್ ವಿಲ್ ಬಿ ಕ್ರೆಡಿಟೆಡ್ ಲೆವೆನ್ ಪಿ ಎಮ್ ಟ್ವೆಂಟಿ ಸಿಕ್ಸ್ ಅಂದರೆ ಇವತ್ತು ಸಂಜೆ ಒಳಗೆ ಹನ್ನೊಂದುವರೆ ಅಷ್ಟೊತ್ತಿಗೆ ನಿಮಗೆ ಈ ದುಡ್ಡು ಬಂದು ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಕ್ರೆಡಿಟ್ ಆಗಿರುತ್ತೆ ಅಂತ ಒಂದು ಸಲ ಬೇಕಿದ್ರೆ ನೀವು ಸುಮ್ಮನೆ ದುಡ್ಡು ಹಾಕಿ ಒಂದು ಸಲ ವಿಡ್ರಾ ಮಾಡಿ ನೋಡಿ ಇವತ್ತು ದುಡ್ಡು ಹಾಕಿರೋದು ಇವತ್ತೇ ವಿಡ್ರಾ ಮಾಡೋಕ್ಕಾಗಲ್ಲ ನಾಳೆ ವಿಡ್ರಾ ಮಾಡ್ಬೋದು ನೀವು ಆಮೇಲೆ ದುಡ್ಡು ಹಾಕ್ಬಿಟ್ಟು ಎದ್ಕೊಂಬಿಡಿ ಯಾಕೋ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಇವತ್ತು ದುಡ್ಡು ಹಾಕಿರೋದು ನೀವು ನಾಳೆ ವಿಡ್ರಾ ಮಾಡ್ಬೋದು ಆಮೇಲೆ ಇಲ್ಲಿ ಕೆಳಗಡೆ ಇಲ್ಲಿ ತೋರಿಸ್ತಾ ಇದೆ ನೋಡಿ ಇಲ್ಲಿ ಐವತ್ತೊಂಬತ್ತು ಸಾವಿರ ಇವ್ರದು ಆಟೋಮೆಟಿಕ್ಲಿ ದುಡ್ಡು ಬ್ಯಾಂಕ್ ಅಕೌಂಟಿಗೆ ಹೋಗಿ ಕಳಿಸ್ಬಿಟ್ಟಿದೆ ಯಾಕೆ ಅಂದರೆ ಇಲ್ಲಿದೆ ನೋಡಿ ರೀಫಂಡ್ ಆಫ್ ಅನ್ಯೂಸ್ಡ್ ಫಂಡ್ ಆ್ಯಸ್ ಬಿನ್ ಪ್ರೊಸೆಸ್ ಆ್ಯಸ್ ಪರ್ ದ ಸಬ್ಬಿ ರೆಗ್ಯುಲೇಷನ್ ಅಂತ ಅಂದರೆ ಈ ಸೆಬಿ ರೂಲ್ಸ್ ಪ್ರಕಾರ ನೀವೇನಾದರೂ ನಿಮ್ಮ ಟ್ರೇಡಿಂಗ್ ಅಕೌಂಟಲ್ಲಿ ಇಲ್ಲ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಸುಮ್ಮನೆ ಬ್ಯಾಲೆನ್ಸ್ ಇಟ್ಕೊಂಡಿದ್ರೆ ಏನು ಬೈ ಮಾಡ್ದಂಗೆ ಸುಮ್ಮನೆ ಬ್ಯಾಲೆನ್ಸ್ ಇಟ್ಕೊಂಡಿದ್ದೀರಾ ಅಂದರೆ ಮೂರು ತಿಂಗಳಿಗೆ ಒಂದು ಸಲ ನಿಮ್ಮ ಹತ್ರ ಏನೇನು ಬ್ಯಾಲೆನ್ಸ್ ಇರುತ್ತಲ್ಲ ಈ ದುಡ್ಡೆಲ್ಲನೂ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಟೋಮೆಟಿಕ್ಲಿ ಈ ಬ್ರೋಕರ್ಗಳು ಹಾಕಬೇಕು ಆ ಥರ ಸೆಬಿ ರೂಲ್ಸ್ ಇದೆ ಅವರು ಆ ರೂಲ್ಸ್ ಪ್ರಕಾರ ಇವರು ಇವ್ರು ಟ್ರೇಡಿಂಗ್ ಅಕೌಂಟಲ್ಲಿ ಎಷ್ಟೇ ಬ್ಯಾಲೆನ್ಸ್ ಇದ್ದರೂ ಕೂಡ ಅವ್ರು ಆಟೋಮೆಟಿಕ್ಲಿ ಅವ್ರ ಬ್ಯಾ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಇವ್ರನ್ನ ಕೇಳೋದೇ ಇಲ್ಲ ಆಟೋಮೆಟಿಕ್ಲಿ ಟ್ರಾನ್ಸ್ಫರ್ ಆಗಿಬಿಡತ್ತೆ ಎವ್ರಿ ತ್ರೀ ಮಂತ್ಸ್ ಸಲ ಈ ಥರ ಆಗುತ್ತೆ ಆದರೆ ನಿಮ್ಮ ಶೇರ್ಸ್ ಶೇರ್ಸ್ ಬೈ ಮಾಡಿದ್ರೆ ಅದು ಪರ್ಚೇಸ್ ಮಾಡಿದಂಗೆ ನಿಮ್ಮ ಟ್ರೇಡಿಂಗ್ ಅಕೌಂಟಲ್ಲಿ ಬ್ಯಾಲೆನ್ಸ್ ಉಳಿಯೋದೇ ಇಲ್ಲ ಟ್ರೇಡಿಂಗ್ ಅಕೌಂಟಲ್ಲೇ ಸುಮ್ಮನೆ ಬ್ಯಾಲೆನ್ಸ್ ಇಟ್ಕೊಂಡಿದೀರಾ ಈಗ ನಾನು ಫಂಡ್ ಆಡ್ ಮಾಡೋದನ್ನ ನೂರು ರೂಪಾಯಿ ಹಾಗೆ ಇಟ್ಕೊಂಡಿದ್ದೀನಿ ಏನು ಬೈ ಮಾಡ್ದಂಗೆ ಅಂದರೆ ಆ ನೂರು ರೂಪಾಯಿ ಸುಮ್ಮ ಮೂರು ತಿಂಗಳು ಬಿಟ್ಟು ನಾನು ಯೂಸೇ ಮಾಡಿಲ್ಲ ಅಂದರೆ ಅದು ಆಟೋಮೆಟಿಕ್ಲಿ ನನ್ನ ಅಕೌಂಟ್ಗೆ ವಾಪಸ್ ಬರುತ್ತೆ ಇಲ್ಲೇ ಬೇಕೇರೆ ನೀವು ಇಲ್ಲಿ ಯುವರ್ ಅಕೌಂಟಲ್ಲಿ ಹೋದರೆ ಇಲ್ಲಿ ಮೇಲ್ಗಡೆ ಫೋಟೋ ಕಾಣ್ತಾ ಇರುತ್ತೆ ನಿಮ್ಮದು ಅಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಫುಲ್ ಡೀಟೇಲ್ ಬರುತ್ತೆ ನೀವು ಆಲ್ರೆಡಿ ಒಂದು ಬ್ಯಾಂಕ್ ಯೂಸ್ ಮಾಡ್ಕೊಂಡಿದ್ರೆ ಆ ಬ್ಯಾಂಕ್ ನಿಮಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಇಲ್ಲ ಇನ್ನೊಂದು ಬ್ಯಾಂಕ್ ನಾನು ಯೂಸ್ ಮಾಡ್ಕೊಬೇಕು ನನಗೆ ಆ ಬ್ಯಾಂಕಿಗೆ ದುಡ್ಡನ್ನ ಪೇ ಮಾಡಬೇಕು ಆ ಈ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂದ್ರೂ ಕೂಡ ನೀವು ಈ ಬ್ಯಾಂಕ್ನ ಯೂಸ್ ಮಾಡ್ಕೊಬೋದು ನಿಮ್ಗೆ ಯಾವ ಬ್ಯಾಂಕ್ ಬೇಕೋ ಆ ಬ್ಯಾಂಕ್ನ ನೀವು ಆ್ಯಡ್ ಮಾಡ್ಕೊಬೋದು ಅದೇ ಥರ ನಿಮ್ಮ ಅಡ್ರೆಸ್ ಇರಲಿ ಫೋನ್ ನಂಬರ್ ಇರಲಿ ಇಮೇಲ್ ಐ ಡಿ ಇರಲಿ ನೀವೆಲ್ಲನೂ ಇದರಲ್ಲಿ ಚೇಂಜ್ ಮಾಡ್ಕೊಬೋದು ಮತ್ತೆ ಏನಾದರೂ ನಿಮಗೆ ಇದ್ರ ಬಗ್ಗೆ ಡೌಟ್ ಇದ್ದರೆ ಕೆಳಗಡೆ ಕಾಮೆಂಟ್ ಮಾಡಿ ಮತ್ತೆ ನಾನು ಪಾರ್ಟ್ ಪಾರ್ಟು ಬೇಕಾದ್ರೆ ಮಾಡ್ತೀನಿ ಪಾರ್ಟು ಮಾಡಿ ಇನ್ನೂ ಏನಾದರೂ ನಿಮ್ಮ ಡೌಟ್ ಇದ್ದರೆ ಅದನ್ನು ನಾನು ರಿಸಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋ ನಿಮಗೆ ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಏನಾದರೂ ನನ್ನ ತಪ್ಪು ಮಾತಾಡಿ ಅಕಸ್ಮಾತ್ ನಾನೇನಾದರೂ ಮಾತಾಡ್ಬೇಕಾದ್ರೆ ಮಿಸ್ಟೇಕ್ ಏನಾದರೂ ಮಾಡಿದರೆ ಏನು ಮಾಡಿದೀನಿ ಅಂತ ಕೆಳಗಡೆ ಕಾಮೆಂಟ್ ಮಾಡಿ ನನಗೂ ನನ್ನ ತಪ್ಪನ್ನ ತಿಳ್ಕೊಳಕ್ಕೆ ಒಂದು ಚಾನ್ಸ್ ಸಿಕ್ಕಾಗುತ್ತೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಾವು ಹಾಕೋ ಎಲ್ಲ ವಿಡಿಯೋಗಳು ಫಸ್ಟ್ ಬರಬೇಕಂದ್ರೆ ಬೆಲ್ ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗೋಣ